ಕನ್ನಡ ಕಲಾಭಿಮಾನಿಗಳಿಗೆ ನಿರ್ದೇಶಕ ಪುಟ್ಟಣ್ಣ ಕಣಗಾಲರ ಕಡೆಯ ಕನ್ನಡ ಕೊಡುಗೆ ಕನ್ನಡ ನಾಡು ನುಡಿಗಾಗಿ ಕನ್ನಡದ ಸಾಹಿತಿ ಕಲಾವಿದರಿಗಾಗಿ ಪುಟ್ಟಣ್ಣ ಮಾಡಿರುವ ಸೇವೆ ಸಾಧಿಸಿರುವ ಗುರಿಗೆ ಇತಿಮಿತಿ ಇಲ್ಲ ಹೊಸತನಕ್ಕೆ ಹೆಸರಾದ ಪುಟ್ಟಣ್ಣ ಇನ್ನು ನಮ್ಮೊಡನಿಲ್ಲ ಅವರ ಪ್ರತಿಭೆಯ ಮೂಸೆಯಿಂದ ಹೊರಬಂದ ಈ ಕಡೆಯ ಚಿತ್ರವನ್ನು ನಿಮ್ಮ ಅಭಿಮಾನದ ಮಡಿಲಿಗೆ ಅರ್ಪಿಸುತ್ತಿದ್ದೇವೆ ತಪ್ಪೇನೇ ಆದರೂ ನಮ್ಮದು ಕ್ಷಮಿಸಿ ತಿನ್ನಮ್ಮನ ಮನೆಗಾಣೋ ಎಲ್ಲ ಲತಡ್ ಲತಡ್ ಮಾಲ್ಗಳೇ ಇರೋದು ಚೆನ್ನಾಗಿರುತ್ತೆ ಆಸೆ 6 ರೂಪಾಯಿ ಆಮೇಲೆ ಆಸ್ಪತ್ರೆ 6 ರೂಪಾಯಿ ನಡೆಯ ಕಬ್ಬು ರೈಲ್ವೇ ಸ್ಟೇಷನ್ ಪಡ್ಕಾನೆ ಓಟ್ಲು ಎಷ್ಟು ದುಡ್ಕುದ್ರು ಗಿರಾಕಿ ನನ್ನ ಮಕ್ಕಳು ಚಿನ್ನಮ್ಮನ ಮನೆಗೆ ಬರಕ್ಕೇ ಇಲ್ಲ ಅಂತಾರೆ ಏ ಮುದೇವಿ ಹೊಸ ಹುಡುಗಿಯರು ಬಂದವ್ರೆ ಅಂತ ಹೇಳಕ್ಕಿಲ್ವಾ ನಂಬಾಕಿಲ್ಲ ಯಾಕೆ ಗೊತ್ತಾ ನಿನ್ನ ಮನೆ ಕಟ್ಟಡ ಕತ್ಲೆ ರೂಮ್ ಉಚ್ಚೆ ವಾಸ್ನೆ ಕೊಳಕು ಬಟ್ಟೆ ಬ್ಯಾವ್ರ ನಾಥ ಕಳಪೆ ನನ್ನ ಮಕ್ಕಳು ಕೊಡ ಕಾಸಿಗೆ ಅರಮನೆ ಐಬೋಗ ಸಿಕ್ತೈತಾ ನೆಂಗಿರ್ಬೇಕಂತೆ ಕಾಲಕ್ಕೆ ತಕ್ಕ ಕುಣಿತ ಕಾಸಿಗೆ ತಕ್ಕ ಯಾಸ ಚಿನ್ನಮ್ಮ ಸುಮ್ಮನೆ ದುಡ್ಡ್ಯಾಗ ಗಂಟಾಕಿ ಹಾಕಿ ಕೊಳಿಸ್ತೀಯ ಒತ್ತಿ ತೆಗೆದು ಚೆಲ್ಲು ವಾಸ ಮನೆ ಸೋಫಾ ಕುರ್ಚಿ ಫ್ಯಾನು ಸೋಕಿ ಬಟ್ಟೆ ಮತ್ತೆ ಕಾಳು ಚೆಲ್ಲಬೇಕು ಅಕ್ಕಿ ಗುಳ್ ಹಿಡಿಬೇಕು ಬಲ್ ಮುಂಡೆದು ನೀನು ಏ ದೇವರಿ ದೇವರಿ ನೀನ್ ಕುಡಿಬಾರ್ದು ಯಾಕೆ ನೋವು ಅಂದ್ರೆ ನೋವು ನನ್ ಕೈಲಿ ತಡಿಯೋಕಾಗಲ್ಲ ಕುಡಿಲೇಬೇಕು ನಾನು ಔಷಧಿ ಕುಡಿ ಹೋಗು ಈಗ ಇದನ್ನು ಕುಡಿದ್ರೆ ಸತ್ಯ ವೈದ್ಯ ಸಾಯ್ಬೇಕು ನಾನು ಕುಡಿದೇ ಸಾಯ್ಬೇಕು ವಸ್ತ್ರಲ್ಲಿ ಬೇಡ ಬೇಡ ಅಂದ್ರು ಕುಡಿ ಕುಡಿ ಅಂತಿದ್ದೆ ಈಗ ಬೇಕು ಅಂದ್ರೆ ಬೇಡ ಬೇಡ ಅಂತೀಯ ನಾನು ಕುಡಿಬೇಕು ನಾನು ಕುಡಿ ದೇವರಿ ದೇವರಿ ಬೇಡಮ್ಮ 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 ಬೇಡ ಬೇಡ ದೇವಿರಿ ಸತ್ತಳು ಆದರೆ ವೃತ್ತಿ ಸಾಯಲಿಲ್ಲ ಚಿನ್ನಮ್ಮ ಎಲ್ಲ ದುಡ್ಡು ಹಾಕಿ ಹೊಸ ಮನೆ ಹೊಸ ಹುಡುಗಿಯರು ಹೊಸ ಬಟ್ಟೆ ಹೊಸ ಸೆಂಟು ತಂದು ವೇಶ್ಯಾವೃತ್ತಿಯ ಹೆಮ್ಮರವೊಂದನ್ನು ನೀರೆರೆದು ಬೆಳೆಸಿದಳು ಆದಿಕಾಲ ವಿಲಾಸಕ್ಕಾಗಿ ಹೆಣ್ಣಿನ ಶೋಷಣೆ ನಡೆದಿರುವ ಕತೆ ಇಂದು ನಿನ್ನೆಯದಲ್ಲ ಆದಿಕಾಲವಾದ ಪುರಾಣದಲ್ಲೂ ಶುಂಭ ನಿಶುಂಭರು ಜಗನ್ಮಾತೆಯಾದ ಆದಿಶಕ್ತಿಯನ್ನೇ ವಿನೋದಕ್ಕಾಗಿ ಕರೆದರು Thank you.
ಧೃತರಾಷ್ಟ್ರನ ಆಸ್ಥಾನದಲ್ಲಿ ಜೂಜಾಟ ನಡೆದು ಪಾಂಡವರು ಸೋತಿದ್ದಾರೆ. ದುರ್ಯೋಧನ ಆಜ್ಞೆಯಂತೆ ದುಶಾಸನ ದ್ರೌಪದಿಯನ್ನು ಎಳೆದು ತಂದಿದ್ದಾನೆ. ಹೆಣ್ಣನ್ನು ಒಂದು ಮಾಲು ಎಂಬಂತೆ ಕಂಡು ಪಣವಾಗಿಡುವ ಪ್ರವೃತ್ತಿ ಮಹಾಕಾವ್ಯಗಳ ಕಾಲದಲ್ಲೂ ಕಾಣುತ್ತದೆ. ಮಹಾರಾಜರು ತಮ್ಮ ವಿಜಯದ ಪತಾಕೆಯನ್ನು ಹೆಣ್ಣಿನ ಮೇಲೂ ನೆಟ್ಟು ತಮಗೆ ಬೇಕಾದವರಿಗೆ ಸುಂದರಿಯರನ್ನು ಹಂಚಿದರು. ಶತ್ರು ರಹಸ್ಯ ಭೇದಿಸಲು, ಸಮರದಲ್ಲಿ ಸೈನಿಕರ ಕಾಮತೃಷ ಹಿಂಗಿಸಲು ಹೆಣ್ಣುಗಳನ್ನು ಬಳಸಿದರು. ದೇವಾಲಯಗಳಲ್ಲಿ ಮಾನವ ನಿತ್ಯ ಯೌವನ ಸ್ವಚ್ಛಂದ ಭೋಗದ ಸಂಕೇತವಾಗಿ ದೇವರ ಅಂಗಭೋಗ ರಂಗಭೋಗಗಳಿಗಾಗಿ ದೇವದಾಸಿ ಬಸವಿಯರೆಂದು ಹೆಣ್ಣುಗಳನ್ನು ಬಳಸಿದ ಕಾಲ. ಆಧುನಿಕ ಸಮಾಜದಲ್ಲಿ ನಾಗರಿಕತೆ, ಸಮಾಜ ವ್ಯವಸ್ಥೆ ಮುಂತಾದ ಬದಲಾವಣೆ ಎಂದು ಕರೆದು ಶ್ರೀಮಂತರು, ರಾಜಕಾರಣಿಗಳು, ಅಧಿಕಾರಿಗಳು ಗಂಡನ್ನು ಕೂಲಿಗಾಗಿಯೂ ಹೆಣ್ಣನ್ನು ಸೂಳೆಗಾರಿಕೆಗೂ ಬಳಸಿದರು. ಅಸಮಾನತೆ, ಆರ್ಥಿಕ ಬಳಕೆ, ಅಜ್ಞಾನ, ಬಡತನ ವೇಶ್ಯಾವೃತ್ತಿಗೆ ಮೂಲ ಕಾರಣವಾಗಿದೆ. ವರದಕ್ಷಿಣೆ, ಜಾತೀಯತೆ, ಅಂಧಶ್ರದ್ಧೆಗಳು ಬಹುಮಟ್ಟಿಗೆ ಹೆಣ್ಣುಗಳನ್ನು ಈ ವೃತ್ತಿಗೆ ತಳ್ಳಿ ನರಕ ಸಮಾನವಾಗಿದೆ ಈ ಸಮಾಜ. ವೇಶ್ಯಾವೃತ್ತಿ ಇಂದು ವೇಶ್ಯೆ, ವೇಶ್ಯಾವಾಟಿಕೆ ಎಲ್ಲಿದೆ ಎಂದು ಹುಡುಕಬೇಕಾಗಿಲ್ಲ. ವಾಹನ ಸಂಪರ್ಕ, ಸಭೆ, ಸಂಘ, ರಸ್ತೆ, ಬೀದಿ, ಮನೆ ಎಲ್ಲ ಕಡೆ ಕಲಸಿ ಹೋಗಿದೆ. ನಿಮ್ಮ ಹೆಗಲ ಮೇಲೆ ಕೈಯಿಡಬಹುದು, ಇಲ್ಲವೇ ನಿಮ್ಮ ಯಾವ ಹೆಜ್ಜೆಗಾದರೂ ಈ ಹಾವು ಸುತ್ತಿಕೊಳ್ಳಬಹುದು. ಸಾವೇ ಇಲ್ಲದ ಪ್ರೇತವಾಗಿ ಬೆಳೆದಿದೆ ಈ ವೃತ್ತಿ. ನಮ್ಮ ತಾರಾದೇವಿಯಾದಳು. ತಾರಾದೇವಿಯ ಮನೆಯಲ್ಲಿ ಈಗ ಪ್ರತಿದಿನ ಪಾರ್ಟಿ. ಸಮಾಜದ ಗಣ್ಯ ವ್ಯಕ್ತಿಗಳೆಲ್ಲ ಬಂದು ಸೇರಿದ್ದಾರೆ. ಹುಡುಗಿಯರ ಜೊತೆಯಲ್ಲಿ ಸರಸ ಚಲ್ಲಾಟ ನಡೆಸಿದ್ದಾರೆ. ತಾರಾದೇವಿ ಸಂಭ್ರಮದಿಂದ ಓಡಾಡುತ್ತಿದ್ದಾಳೆ. ನಮಸ್ಕಾರ. ಏನಿಲ್ಲ, ಸಣ್ಣ ಪಾರ್ಟಿ, ಜನ ಏನಿಲ್ಲ. ನೀವು ಬಂದ್ರೇನೆ ಕಳೆ, ಬನ್ನಿ. ಓ ಮೂರ್ತಿ, ಏನ್ ಸುಮ್ಮನೆ ಇದ್ದೀರಲ್ಲ, ತಗೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್. ಹಲೋ ಹಲೋ, ಅರೆ ರೀ ವಕೀಲ್ ಸಾಹೇಬ್ರು, ನಮಸ್ಕಾರ. ಏನು ಬಹಳ ಅಪರೂಪ ಆಗ್ಬಿಟ್ರಿ, ಬೇರೆ ಏನಾದ್ರು? ಆಗಿಲ್ಲ. ನಮಸ್ಕಾರ ಮಂಡೆ, ನಮಸ್ಕಾರ ನಮಸ್ಕಾರ. ಬಾಗ್ನಾರ ಎಪ್ಪಡ ಚರ್ಚಿರ್ತಲ್ವಾ, ಏನಮ್ಮ ನೋಡ್ತಾ ಇದ್ದೀವಿ, ಕರ್ಕೊಂಡು ಹೋಗು, ಬದಂಡಿ ಬದಂಡಿ. ನಮ್ದು ಪನ್ವಾಲಾಲ್ ಗಿನ್ವಾಲಾಲ್ದು ಪಾರ್ಟಿ. ಸ್ವಲ್ಪ ಕುಡಿ, ಸ್ವಲ್ಪ ಕುಡಿಯೋ. ಬೇಕೋ ನಮ್ದು ಮಜಾಕು ಚೆನ್ನಾಗಿರ್ಬೇಕು. ಥ್ಯಾಂಕ್ ಯು. ಏನ್
ಸರ್ ನೀವು ಎಂತಂತ ದೊಡ್ಡ ಕೆಲಸನೋ ಹೀಗಿರೋದನ್ನ ಹಾಗ್ ಮಾಡ್ತೀರಿ ಹಾಗಿರೋದನ್ನ ಹೀಗ್ ಮಾಡ್ತೀರಿ ನಾನು ಹೇಳಿದ್ರು ಸಣ್ಣ ಕೆಲಸ ಅದೇ ದೊಡ್ಡದಾಗೋಯ್ತಾ ನಿಮ್ಗೆ ಬರ್ತೀನಿ ಹಲೋ ಆ ನಮಸ್ಕಾರ ನಮಸ್ಕಾರ ಹೌದು ಕಮಿಷನರ್ ಸಾಹೇಬರು ಬರ್ತಾ ಇದ್ದಾರೆ ಬನ್ನಿ ನಿಮಗೆ ಬೇಕಾದವರೆಲ್ಲ ಇಲ್ಲೇ ಇದ್ದಾರೆ ಓಕೆ ಓಕೆ ಸಿಂಗಾರು ಶ್ರಾವಣ ಮಾಸಪ್ಪ ಮಳೆ ಬಿಸಿಲು ಎರಡೂ ಜಾಸ್ತಿ ಮನೆ ಮಾಲೀಕ ನೋಡಿದ್ರೆ ಹೆಂಚೆಲ್ಲ ತೆಗೆದಾಕಿದ್ದಾನೆ ನಾವ್ ಎಷ್ಟು ದಿವಸ ಅಂತ ಹೀಗೆ ಇರೋದಪ್ಪ ಇವತ್ತೇ ಕೊನೆ ದಿವಸ ಅಮ್ಮ ಕೊನೆ ದಿವಸ ಹೌದಮ್ಮ ಡಿಗ್ರಿ ತಗೊಂಡು ಆರು ವರ್ಷ ಆದ್ರೂ ತಿಂಗಳು 100 ರೂಪಾಯಿ ಸಂಪಾದನೆ ಗತಿ ಇಲ್ಲ ಇವತ್ತಿ ಮನೆ ಯಜಮಾನಿಗೆ 2000 ರೂಪಾಯಿ ಕೊಡ್ಲಿಲ್ಲ ಅಂದ್ರೆ ನಾವಿಬ್ರು ರಸ್ತೆ ಪಾಲು ಅದಕ್ಕೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟಿದ್ದೀನಿ ಏನಂತ ನನಗೆ 2000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಕೆಲಸ ಕೊಡೋನ್ನ ಇವತ್ತು ಪೂರ್ತಿ ಹುಡುಕ್ಬಿಡ್ತೀನಿ ಅವ್ರು ಏನ್ ಕೆಲಸ ಕೊಟ್ಟರು ಮಾಡ್ತೀನಿ ಸಿಕ್ಲಿಲ್ಲ ತಲೆನ ರೈಲು ಕೊಟ್ಬಿಡ್ತೀನಿ ನಿನ್ ಹಾಗೆ ತೊಗ್ಸಾಯೋಕ್ಕೂ ನನಗೆ ಶಕ್ತಿ ಇಲ್ವಲ್ಲಪ್ಪ ನಾನೇನ್ ಮಾಡ್ಲಿ ಯೋಚನೆ ಮಾಡ್ಬೇಡಮ್ಮ ಅದಕ್ಕೂ ಏರ್ಪಾಡು ಮಾಡಿಟ್ಟಿದ್ದೀನಿ ಇವತ್ ರಾತ್ರಿ ನಾನು ಹಿಂದಕ್ಕೆ ಬರ್ಲಿಲ್ಲ ಅಂದ್ರೆ ಈ ದಿಲೀಪ್ ಆಶಾಣ ಇದು ನೀರು 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 ಕುಡ್ದಂಗೆ ಕೇಳ್ಬಿಟ್ಟಲ್ಲಯ್ಯ 2000 ರೂಪಾಯಿ ಅದು ನನ್ನ ಹತ್ರ ದಿನಕ್ಕೆ 100 ರೂಪಾಯಿ ಬಡ್ಡಿ ದುಡಿತದೆ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ 2000 ರೂಪಾಯಿ ನೀವು ಕೊಡ್ಬೇಕಾದ್ರೆ ನಾನು ಏನ್ ಮಾಡ್ಬೇಕು ದಾರಿ ಲೋಗ ಹೆಂಗ್ಸರ್ ಕತ್ನಿಂದ ಎರಡ್ ಚಿನ್ನದ ಸರ ಕಿತ್ಕೊಂಡ್ ಬಾ ಎರಡೇ ನಿಮಿಷದಲ್ಲಿ ಕರ್ಗಸ್ ನೋಡಿ ನೀನ್ ಕೇಳ್ದಷ್ಟು ಹಣ ಕೊಡ್ತೀನಿ ಸಾವ್ಕಾರ್ರೆ ನಾನು ಸಹಾಯಕ್ಕೆ ಸಿದ್ಧವಾಗಿರೋನು ಕಳ್ತನ ಮಾತ್ರ ಖಂಡಿತ ಮಾಡಲ್ಲ ನಿನ್ನೆಷ್ಟ ನನ್ನ ಹತ್ರ ಇರೋದು ಕಷ್ಟಪಟ್ಟು ದುಡ್ದಿರೋ ಕಾಸು ಸುಖಾನೋ ಪಟ್ಟು ಸುಲ್ಗೇನೋ ಮಾಡಿರೋ ಕಚ್ಚಡ ದುಡ್ಡು ಒಬ್ಬರ ಹತ್ರ ತುಂಬಿದೆ ಹ್ಮ್ ಬೇಕಾದಷ್ಟು ತುಂಬಿದೆ ಅಲ್ಲೋ ಕೇಳೋ ಸಿಕ್ಕಂದ್ರೋ ಸಿಗಬಹುದು ಎಲ್ಲಿ ಎಲ್ಲಿ ಹೇಳಿ ಮಜಾಮಹಲ್ ತಾರಾದೇವಿ ಅವ್ರ ಅಡ್ರೆಸ್ ಯಾವ ಟ್ಯಾಕ್ಸಿ ಅಂತ ಕೇಳಿದ್ರು ಹೇಳ್ತಾರೆ ತಾರಾದೇವಿ ಹಲೋ ಗುಡ್ ಈವ್ನಿಂಗ್ ಗುಡ್ ಈವ್ನಿಂಗ್ ನಿಜವಾಗ್ಲೂ ಫಿಲಂ ಸ್ಟಾರಾ ಮೆಲ್ಗೆ ಮೆಲ್ಗೆ ಪಾಪ ಸಿನಿಮಾದಲ್ಲಿ ಲವ್ ಮಾಡಕ್ಕೆ ಯಾರು ಸಿಗ್ಲಿಲ್ಲ ಅಂತ ಕಾಣುತ್ತೆ ಅದಕ್ಕೆ ಎಲ್ಲಿ ಬಂದಿದ್ದೀನಿ ಅಯ್ಯೋ ಪಾಪ ನಮ್ಮಲ್ಲಿ ನಿಮ್ಗೆ ಯಾರು ಇಷ್ಟ ಆಯ್ತು ಇವರೆಲ್ಲ ತಾರಾದೇವಿಯವ್ರ ಮಕ್ಕಳ ಎಸ್ ಮೇಡಮ್ ಪಾಪ ಆ ಹುಡುಗ ಎಲ್ಲೋ ದಾರಿ ತಪ್ಪಿ ಬಂದಿದ್ದಾನೆ ಅಂತ ಕಾಣಿಸುತ್ತೆ ಈ ಮನೆ ಆ ಹುಡುಗನ ಜೇಬಿಗೆ ಇಟ್ಕೊಳ್ಳಲ್ಲ ಅಂತ ಹೇಳ್ಕೊಳ್ತು ಬೆನ್ ನಮ್ಮ ದೇಶದಲ್ಲಿರೋ ಲಕ್ಷಾಂತರ ನಿರುದ್ಯೋಗಿಗಳ ಪೈಕಿ ನಾನು ಒಬ್ಬ ಇಲ್ಲಿಗೆ ಬಂದೆ ನೀವು ಮನ್ಸು ಮಾಡಿದ್ರೆ ಒಂದ್ ಕೆಲಸ ಕೊಡ್ಸೋದ್ ಕಷ್ಟ ಆಗಲ್ಲ ಅಂತ ಯಾರೋ ಹೇಳಿದ್ರು ದಯವಿಟ್ಟು ನೀವು ದೊಡ್ಡ ಮನ್ಸು ಮಾಡಬೇಕು ಮಾಡ್ಕೊಂಡಿಗೆಯಾಗ್ಬಿಟ್ಟು ಬಾ ಅಂದೆ ಏಯ್
उसको मिठाई खाने के लिए दे देना था ना। अल्ला यारम्मा ನಿಮಗೆ 5 ರೂಪಾಯಿ ಭಕ್ಷಿಸ್ ಕೊಡೋಕ್ ಬಂದಿದ್ದು ಅದೇ ನೀವು ಕಳಿಸಿದ್ರಲ್ಲ ನಿನ್ನೆ ರೆಡ್ಡಿ ಓ ಪಿಡಬ್ಲ್ಯೂಡಿ ರೆಡ್ಡಿನಾ ಅವನೇ ಬರ್ಲಿ ಅವನು ವಿಚಾರಿಸ್ಕೋತೀನಿ ಇಸ್ಕೊಂಡ್ಯಾ ಇಲ್ಲ ಗುಡ್ ನೋಡಿ ಇನ್ಮೇಲೆ ಯಾರು ಭಕ್ಷಿಸ್ ತಗೊಂಡ್ರು 100 ರೂಪಾಯಿಗಿಂತ ಕಮ್ಮಿ ತಗೋಬಾರ್ದು 100 ರೂಪಾಯಿ ಅದರಲ್ಲಿ ನಿಮಗೆ ಅರ್ಥ ನನಗೆ ಅರ್ಥ ಏನು ಭಕ್ಷಿಸ್ ಮೇಬಿ ಹೋ ಭಕ್ಷಿಸ್ ಮೇಬಿ ಆಮೇಲೆ ನಿಮಗೆ ಕೊಡ್ತೀನಿ ಇಲ್ಲ ಅಂದ್ರೆ ಆ ಸೀರೆ ಈ ಬ್ಲೌಸ್ ಅಂತ ದುಡ್ಡೆಲ್ಲ ಖರ್ಚು ಮಾಡ್ತೀರಿ ನಿಮಗೆ ಇನ್ನು ಚಿಕ್ಕ ವಯಸ್ಸು ಏನು ಗೊತ್ತಾಗೋಲ್ಲ ನಾನು ಹೇಳ್ದೆ ಕೇಳಿ ಏನು ಅರೆರಿ ಇನ್ನು ಹೀಗೆ ಇದಿರಲ್ಲ ಹೋಗೋಗಿ ಅವರೆಲ್ಲ ಬರೋ ಹೊತ್ತಾಯ್ತು ರೆಡಿ ಆಗಿ ಚಲಬೇಡ ಚಲ ಸರ್ಸಾ ಎಸ್ ಮೇಡಮ್ ನನ್ನ ಒಂದು ಡ್ರಿಂಕ್ ತಗೋ ಮಮ್ಮ ನಿನ್ನ ಹೆಸರು ಏನಂದೆ ಸಿಂಗಾರು ಅಂತ ಏನು ಓದಿದ್ಯಾ ಬಿಎಸ್ಸಿ ಕಂಪ್ಲೀಟ್ ಮಾಡಿದ್ದೇನೆ ಓ ಬಿಎಸ್ಸಿ ಏನು ತುಂಬಲ ಕೊಡಬೇಕು ನೋಡಿ ನಾನು ಮನೆಗೆ ಅರ್ಜೆಂಟ್ ಆಗಿ 2000 ರೂಪಾಯಿ ಕಳಿಸಬೇಕು ಮೊದಲು ಅದು ಕೊಟ್ಟುಬಿಡಿ ಆಮೇಲೆ ನೀವೇನು ಸಂಬಳನಾದರೂ ಫಿಕ್ಸ್ ಮಾಡಿ ನೀವೇನು ಕೆಲಸ ಕೊಟ್ಟರು ಮಾಡ್ತೀನಿ ಸರ್ ಸಾ ನನ್ನ ಡ್ರಾನಲ್ಲಿ 2000 ರೂಪಾಯಿ ತಗೊಂಬಾ ಏನು ಕೆಲಸ ಹೇಳಿದ್ರು ಮಾಡ್ತೀಯಾ ಹಾ ನನ್ನ ಕೋಟ್ ಬಿಚ್ಚು ಏನ್ ಕೆಲಸ ಹೇಳಿದ್ರು ಮಾಡ್ತೀಯಾ ನನಗೆ ಮುತ್ತು ಕೊಡು ಕಿಸ್ ಮೀ ಸಿ ಕಿಸ್ ಮೀ ಗೆಟ್ ಔಟ್ ಈ ಬ್ಯೂಟಿಫುಲ್ ಲೇಡಿಗೆ ಒಂದು ಕಿಸ್ ಕೊಡು ಅಂದ್ರೆ ಕಣ್ ಕಣ್ ಬಿಡ್ತಾನೆ ಇನ್ನು ಇವನೇ ನಿಮ್ಮ ಮನೇಲಿ ಕೆಲಸ ಮಾಡ್ತಾನೆ ನಾಲಾಯಕ್ ನಾಲಾಯಕ್ शबाष सिंगर नान हेळिदागेल्ला निन्न केळ्तीया अन्नो नंबिके ननगे बंतु ई मनेयल्लि निनगे केलस सिगबेकाद्रे ई हण निन्न कैगे सेरबेकाद्रे ನಾನು ಹೇಳೋ ಕಂಡೀಷನ್ ಎಲ್ಲ ನೀನು ಒಪ್ಪಿಕೊಬೇಕು ಕೂತ್ಕೊ ಹೇಳ್ತೀನಿ ಇದು ಕಂಡೀಷನ್ ನಂಬರ್ 1 ಏನು ಹೇಳು ಯಾವತ್ತು ನಿಮ್ಮ ಎದುರಿಗೆ ನಿಮ್ಮ ಸರಿ ಸಮಾನವಾಗಿ ಕೂತ್ಕೊಬಾರದು ಜಾಣ ಕಂಡೀಷನ್ ನಂಬರ್ 2 ಯಾವಾಗಲೂ ನೀನು ನನ್ನನ್ನ ಮೇಡಂ ಅಂತಾನೆ ಕರೀಬೇಕು ಆಗಲಿ ಮೇಡಂ ಕಂಡೀಷನ್ ನಂಬರ್ 3 ಹಲೋ ಹೋ ನಮಸ್ಕಾರ ಸಾಹೇಬ್ರೆ ನಮಸ್ಕಾರ ಏನ್ ಸಾಹೇಬ್ರೆ ಆ ಹುಡುಗಿ ಅಪಾಯಿಂಟ್ಮೆಂಟ್ ಆರ್ಡರ್ ಕಳಿಸಲೇ ಇಲ್ವಂತಲ್ಲ ಸುಮ್ಮನೆ ಅಲಸ್ತಾ ಇದ್ದೀರಂತೆ ನೋಡಿ ನಿಮ್ಮ ಆಸೆ ತೀರಿಸ್ಕೊಂಡ ಮೇಲೆ ಆ ಹುಡುಗಿ ಕೆಲಸ ಮಾಡ್ಕೊಡ್ಬೇಕಾದ್ದು ನ್ಯಾಯ ಅಲ್ವಾ ಬೇಗ ಮಾಡ್ಕೊಡಿ ಏನು ಧಾರವಾಡಕ್ಕೆ ನಾನು ಹೋಗ್ತಿದ್ದೀನಿ ಓ ಧಾರವಾಡದ ಕ್ಯಾಂಪ ಅಲ್ಲಿ ನಮ್ಮ ಏಜೆನ್ಸಿ ಇದ್ದಾರೆ ಅರೇಂಜ್ ಮಾಡ್ಕೊಡ್ತೀನಿ ಅಯ್ಯೋ ಅದೆಲ್ಲ ಅಲ್ಲಿ ಸಿಗಲ್ಲ ಇಲ್ಲಿಂದಾನೆ ಅಲ್ಲಿ ನಿಮ್ಮ ಸುತ್ತಮುತ್ತ ಪೇಪರ್ ನವರೆಲ್ಲ ಮುತ್ಕೊಂಡಿರ್ತಾರೆ ಹಾಳಾದವರು ಪಬ್ಲಿಕ್ ಮಾಡಿಬಿಡ್ತಾರೆ ಅನ್ನೋ ಭಯ ಯಜಮಾನ್ರೆ ನೀವು ಎಲ್ಲ ವಿಷಯದಲ್ಲೂ ಹುಲಿ ಇದೊಂದು ವಿಷಯದಲ್ಲಿ ಮಾತ್ರ ಇಲಿಯಾಗಿ ಬಿಡ್ತೀರಿ ನೋಡಿ ಆಯ್ತು ಇಲ್ಲಿಂದಲೇ ಕಳ್ಸ್ಕೊಡ್ತೀನಿ ಬಿಡಿ ನೋಡಿ ಮೊದಲು ಆ ಹುಡುಗಿ ಕೆಲಸ ಮಾತ್ರ ಬೇಗ ಮಾಡ್ಕೊಡಿ ನನಗೆ ಸಿಟ್ಟು ಬಂದ್ರೆ ನನ್ನ ಬಾಯಿ ಗೊತ್ತು ತಾನೆ ನಮಸ್ಕಾರ ಸಿಂಗರು ಕಂಡೀಷನ್ ನಂಬರ್ 3 ಹಲೋ ಓ ನಮಸ್ಕಾರ ಗೌಡ್ರೆ ನಿಮಗ್ ಗೊತ್ತಲ್ಲ ಈಗ ಅಸೆಂಬ್ಲಿ ಸೆಷನ್ ನಡೀತಾ ಇದೆ
ಏನ್ ಗೌಡ್ರೆ, ನಿನ್ನೆ ರಾತ್ರಿ ನಾನ್ ಕಳಿಸಿದ್ನಲ್ಲ ನಮ್ಮ ಮನೆ ಹೂ ಹೇಗಿತ್ತು? ಹೌದಾ? ಹೌದಾ? ಒಂದ್ ನಿಮಿಷ ರೀ ಸರ್ಸಾ, ಸರ್ಸಾ, ನಿನ್ನೆ ಮಲ್ಲೇಗೌಡ ಜೊತೆ ಯಾರನ್ನ ಕಳಿಸಿದ್ದು? ಸರೋಜಿನ ಕರಿಯೋಳ್ಳ. ಸರೋಜಾ, ಸರೋಜಾ, ಒಂದ್ ನಿಮಿಷ ಹಾಗೆ ಇರಿ. ನಮ್ಮನೆ ಹುಡುಗಿಯರು ಯಾರ ಜೊತೆಯಲ್ಲಿ ಹೋಗ್ತಾರೋ ಅವರ ಇಷ್ಟಕ್ಕೆ ತಕ್ಕ ಹಾಗೆ ನಡ್ಕೋಬೇಕು ಅನ್ನೋತಾನೆ ಈ ಮನೆ ರೂಲ್ಸ್? ಕುಡಿ ಕುಡಿ ಅಂತ ಬಲವಂತ ಮಾಡಿದ್ರು ಬಿಡು, ನನ್ನ ಕೈಲಿ ಕುಡಿಯಕ್ಕಾಗ್ಲಿಲ್ಲ. ಕ್ಷಮಿಸಿ ಗೌಡ್ರೆ, ಆ ಹುಡುಗಿ ಇನ್ನು ಹೊಸ್ದು, ನಿಮ್ ಟೇಸ್ಟ್ ಸರಿ ಹೋಗ್ಲಿಲ್ಲ. ನೆಕ್ಸ್ಟ್ ಟೈಮು ಬೇರೆಯವ್ರನ್ನ ಕಲಿಸ್ಕೊಡ್ತೀನಿ. ನೀವು ಮೂರ್ ಪೆಗ್ ಮುಗಿಸೋದ್ರೊಳಗೆ ಅವಳು ಆರ್ ಪೆಗ್ ಅರಗಿಸ್ಕೊಂಡು ಏಳನೇ ಪೆಗ್ಗೆ ನಿಮ್ ಮುಖದ ಮುಂದೆ ಗ್ಲಾಸ್ ತಕ್ಕ ಅಂತ ಹಿಡಿತಾಳೆ. ಈ ಸಲ ಬೇಜಾರು ಮಾಡ್ಕೋಬೇಡಿ. ನಮಸ್ಕಾರ. ಸಾರಿ, ನನ್ ಕೆನೆಗೊಂದ್ ಬಾಕ್ಸು, ನನ್ ಕೆನೆಗೊಂದ್ ಬಾಕ್ಸು. ಸಿಂಗಾರು, ನನ್ ಕೆನೆಗೊಂದ್ ಬಾಕ್ಸು, ನನ್ ಕೆನೆಗೊಂದ್ ಬಾಕ್ಸು. ಥ್ಯಾಂಕ್ ಯು, ಥ್ಯಾಂಕ್ ಯು ಸಿಂಗಾರು. ಹೋಗು ಹೋಗು ಹೋಗು. ಕಂಡೀಷನ್ ನಂಬರ್ ತ್ರೀ, ಈ ಮನೆಯಲ್ಲಿ ನಡೆಯುವ ವಿಷಯಗಳಿಗೆಲ್ಲ ನಿನ್ ಕಣ್ಣು ಕುರುಡಾಗಿರ್ಬೇಕು, ಕಿವಿ ಕಿವುಡಾಗಿರ್ಬೇಕು, ಮನಸ್ಸು ಕಲ್ಲಾಗಿರ್ಬೇಕು. ನನ್ ಕಂಡೀಷನ್ ಎಲ್ಲ ಒಪ್ಪಿಗೆನಾ? ಒಪ್ಪಿಗೆ ಮೇಡಮ್. ಸಬಾಷ್, ಮೊದ್ಲಿ ಹೆಣ ಮನೆ ಕಲ್ಸ್ಬಿಟ್ಟು ಸಂತೋಷವಾಗಿ ಬಾ, ಆಮೇಲೆ ಈ ಮನೇಲಿ ನಿನ್ ಕೆಲ್ಸ ಏನು ಅಂತ ಹೇಳ್ತೀನಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅಂತ ಗೊತ್ತಿಲ್ಲ, 2,000 ರೂಪಾಯಿ ಕೊಟ್ಟಿದ್ರಲ್ಲ ಮೇಡಮ್, ಅವ್ರು ವಾಪಸ್ ಬರ್ತೇನೆ ಅಂತ ಏನ್ ಗ್ಯಾರಂಟಿ? ಬಂದ್ರೆ ಅವನ್ ನಿಯತ್ನವನು ಅಂತ ಗೊತ್ತಾಗುತ್ತೆ, ಬರದೆ ಹೋದ್ರೆ ಅವನ್ ನನ್ನ ಕಾಲ್ ಮುಟ್ಟು ನಮಸ್ಕಾರ ಮಾಡಿದ್ದಕ್ಕೆ ಆ 2,000 ರೂಪಾಯಿ ವಜಾ ಮಾಡ್ಕೋತೀನಿ. ತಾವೇ ತಾನೆ ತಾರಾದೇವಿಯವರು? ತಾರಾದೇವಿ ಪರಿಚಯ ಇಲ್ದೇ ಇರೋರೊಬ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ನಲ್ಲಿ ಇದಾರಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ. ಖುಷಾಲಪ್ಪನವ್ರೆ. ಮೇಡಮ್, ನಮ್ಮ ACP ರಿಟರ್ನ್ ಆರ್ಡರ್ ಪ್ರಕಾರ ನಿಮ್ಮನ್ನ ಅರೆಸ್ಟ್ ಮಾಡೋಕ್ ಬಂದಿದ್ದೀನಿ. ನನ್ನನ್ನ ಅರೆಸ್ಟ್ ಮಾಡೋಕ್ ಬಂದವರೆಲ್ಲ ನನ್ ಮನೇಲಿ ರೆಸ್ಟ್ ತಗೊಂಡು ಹೋಗಿದ್ದಾರೆ ಗುಟ್ಟಾಗಿ. ಆ ವಿವರ ಎಲ್ಲ ಕೇಳೋಕ್ ಬಂದಿಲ್ಲ ಮೇಡಮ್, ದಯವಿಟ್ಟು ನೋಡಿ. ವೇಶ್ಯಾವೃತ್ತಿನ ದಮನ ಮಾಡೋ ಕೆಲಸ ಮಾಡ್ತಾ ಇದ್ದೀವಿ ಅಂತ ಜನಗಳಿಗೆ ತೋರಿಸ್ಕೊಳ್ಳೋಕೆ ನಿಮ್ ಡಿಪಾರ್ಟ್ಮೆಂಟ್ ಆಗಾಗ ನನ್ನನ್ನ ಹೀಗೆ ಮರ್ಯಾದಿಂದ ಕರ್ಕೊಂಡು ಹೋಗ್ತಾ ಇರುತ್ತೆ, ಅಷ್ಟೇ ಮರ್ಯಾದಿಂದ ಕರ್ಕೊಂಡು ಬಂದು ಬಿಡ್ತಾ ಇರುತ್ತೆ.
ನಿಮ್ಮ ಈ ಎಳೆ ಮುಖ, ಈ ಮೀಸೆ ಬಣ್ಣ ನೋಡ್ತಾ ಇದ್ರೆ ನಿಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ನೀವಿನ್ನು ಸಣ್ಣ ಸಸಿ ಅಂತ ಅನ್ನಿಸ್ತಾ ಇದೆ. ನೀವು ಬೆಳೆದು ದೊಡ್ಡ ಮರ ಆಗೋಷ್ಟೊತ್ತಿಗೆ ಅದರ ನೆರಳಿನಲ್ಲಿ ನನ್ನಂಥವರು ಬೇಕಾದಷ್ಟು ಜನ ಇರ್ತಾರೆ. ನನಗೋಸ್ಕರ ಯಾರಾದ್ರೂ ಫೋನ್ ಮಾಡಿದ್ರೆ ಮೇಡಮ್ ಅರ್ಧ ಗಂಟೆಯಲ್ಲಿ ಬಂದ್ಬಿಡ್ತಾರೆ ಅಂತ ಹೇಳು. ಆಗ್ಲಿ ಮೇಡಮ್, ನಡೀರಿ. ಸರ್ ಮಾತಾಡ್ಬರಿ. ಮಾತಾಡ್ತೀರಿ ಮಾತಾಡ್ತೀರಿ, ಮಾತಾಡ್ದೆ ಏನ್ ಮಾಡ್ತೀರಿ? ಹಲೋ. ಎಸ್ ಎಸ್ ಸರ್. ಎಸ್ ಸರ್, ಡೆಫಿನೆಟ್ಲಿ ಸರ್, ಶೂರ್ ಶೂರ್. ಧಾರಾದೇವಿಯವರೇ ದಯವಿಟ್ಟು ಕೂತ್ಕೊಳ್ಳಿ. ಥ್ಯಾಂಕ್ ಯು. ಸೆಂಟ್ರಿ. ಸರ್ ಕೂತ್ಕೊಳ್ಳಿ. ರೈಟ್, ನಿಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಕಾರ್ ಬರುತ್ತೆ, ಅಲ್ಲಿವರೆಗೆ ಮೇಕ್ ಯುವರ್ ಸೆಲ್ಫ್ ಕಂಫರ್ಟಬಲ್, ಬಿ ಹ್ಯಾಪಿ. ನಾನು ನಿಮಗೆಲ್ಲ ಯಾಕೆ ಹೆಸರು ಹಂಚ್ತಾ ಇದ್ದೀನಿ ಹೇಳಿ? ಗೊತ್ತಿಲ್ಲ ಮೇಡಮ್. ಮೇಡಮ್ ನಮಗೆಲ್ಲ ತುಂಬಾ ತೊಂದರೆ ಕೊಡ್ತಾ ಇದ್ನಲ್ಲ ಆ ಪೊಲೀಸ್ ಕಮಿಷನರ್. ಓ ಆ ಬೋಳ. ಆ ಬೋಳ ಗುಲ್ಬರ್ಗಾಗೆ ವರ್ಗ. ಅವನ ಬಿಸಿಲಿನಲ್ಲಿ ಬೇಯಲಿ, ನಾನು ಸಣ್ಣಗೆ ಐಸ್ ತಿಂತೀನಿ. ಇದು ನಿನಗೆ ನನಗೆ. ಓ ಸಿಂಗಾರು, ಬಾ ಬಾ ಬಾ. ನಮಸ್ಕಾರ ಮೇಡಮ್. ನೀನ್ ಬರೋಲ್ಲ ಅನ್ಕೊಂಡಿದ್ದೆ, ಬಂದ್ಬಿಟ್ಟಿಯಲ್ಲ, ಕೂತ್ಕೋ. ಎಲ್ಲಿಂದ ತಂದಿದ್ದೀಯ ಐಸ್ ಕ್ರೀಮ್ನ? ಎಷ್ಟು ಕೆಟ್ಟದಾಗಿದೆ, ತಗೋ ತಿನ್ನು. ವೆರಿ ನೈಸ್ ಮೇಡಮ್, ಐಸ್ ಕ್ರೀಮ್ ಚೆನ್ನಾಗಿದೆ. ಸಿಂಗಾರು ನೀನು ನಿಜವಾಗ್ಲೂ ನೀ ಎತ್ತ. ಥ್ಯಾಂಕ್ ಯು ಮೇಡಮ್. ಮೇಡಮ್, ಈ ಮಹಾನಗರದಲ್ಲಿ ನಾನು ಕೆಲಸಕ್ಕೋಸ್ಕರ ಎಷ್ಟೋ ಜನರು ಕಾಲ್ ಕಟ್ಟದೆ ಯಾರೂ ನನ್ನ ಕ್ಯಾರೆ ಅನ್ನಿಲ್ಲ. ನೀವು ಕೊಟ್ಟಿದ್ದು 2,000 ಅಲ್ಲ, 2 ಕೋಟಿ ಮೇಡಮ್. ನಿಮ್ಮ ಮನೇಲಿ ನೀವು ಹೇಳಿದ ಕೆಲಸ ಮಾಡ್ಕೊಂಡಿರೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಸಿಂಗಾರು, ನಾನು ಮಾಡೋ ಬಿಸ್ನೆಸ್ ಏನು ಅಂತ ನಿನಗೆ ಈಗಾಗಲೇ ಗೊತ್ತಾಗಿದೆ. ಎಸ್ ಮೇಡಮ್. ಗುಡ್. ಇಂಥ ಮನೆಗಳು ಈ ದೇಶದಲ್ಲಿ ಬೇಕಾದಷ್ಟಿವೆ. ಈ ಮನೆಗೆ ಬರೋ ಜನರ ಉದ್ದೇಶ ಒಂದೇ, ಆದರೂ ನಡವಳಿಕೆ ಮಾತ್ರ ವಿಚಿತ್ರವಾಗಿರುತ್ತೆ. ಈ ಕಸಬು ಮಾಡೋ ಹೆಣ್ಣನ್ನ ದೇವತೆ ಅಂತ ಪೂಜೆ ಮಾಡೋರು ಬರ್ತಾರೆ, ಹದವಾದ ಮಾಂಸ ತುಂಬಿರೋ ಪ್ರಾಣಿ ಅಂತ ಕಿತ್ತು ತಿನ್ನೋರು ಬರ್ತಾರೆ. ಗೊತ್ತಾಯ್ತಾ ಸಿಂಗಾರು? ಹೊಟ್ಟೆ ಹೊರೆಯೋಕೆ, ಜೀವನ ಸಾಗಿಸೋಕೆ ಹಣ ಬೇಕಲ್ಲ. ಎಸ್ ಮೇಡಮ್. ಅದನ್ನ ದುಡ್ಕೊಳ್ಳೋಕೆ ಈ ವೃತ್ತಿನೇ ನಂಬ್ಕೊಂಡಿರೋ ಎಷ್ಟೋ ಹುಡುಗಿಯರಿಗೆ ನನ್ನ ಮನೆ ಒಂದು ಅಂತಃಪುರ. ನೀನು ನನ್ನ ಅಂತಃಪುರದ ರಾಣಿಯರಿಗೆ ಗಿರಾಕಿಗಳ ಹೊಂದಿಸೋ ಏಜೆಂಟ್ ಆಗಬೇಕು. ಆ ಗಿರಾಕಿಗಳ ಅಗತ್ಯಗಳ ಪೂರೈಸು ಸೇವಕನಾಗಬೇಕು. ಇದೇ ನಿನ್ನ ಕೆಲಸ. ಈ ಕೆಲಸದ ರೀತಿ ರಿವಾಜುಗಳನ್ನ ಹೇಳ್ಕೊಡೋ ಗುರು ನಾನು. ಗೊತ್ತಾಯ್ತಾ? ಎಸ್ ಎಸ್ ಮೇಡಮ್. ಗುಡ್. ನಾನು ಮನೆಗೆ ಅರ್ಜೆಂಟಾಗಿ 2,000 ರೂಪಾಯಿ ಕಳಿಸ್ಬೇಕು. ಮೊದಲು ಅದು ಕೊಟ್ಬಿಡಿ, ಆಮೇಲೆ ನೀವೇನು ಸಂಬಳನಾದರೂ ಫಿಕ್ಸ್ ಮಾಡಿ.
ನೀವೇನ್ ಕೆಲಸ ಕೊಟ್ರು ಮಾಡ್ತೀನಿ. ನಮಸ್ಕಾರ. ನಾನು ಶಿವಮೊಗ್ಗದಿಂದ ಬಂದಿದ್ದೀನಿ. ನಿರ್ಮಲಬಾಯ್ ಅವರು ಕಳಿಸಿದ್ರು. ನನ್ನ ಹೆಸರು ಅಂಬಾ ಅಂತ. ಓ, ನಿರ್ಮಲಬಾಯ್ ಆರೋಗ್ಯವಾಗಿದ್ದಾಳ? ಹ್ಮ್, ಚೆನ್ನಾಗಿದ್ದಾರೆ. ಅಲ್ಲ, ಅಲ್ಲಿ ಅವಳ ಮನೆಯಲ್ಲಿ ಚೆನ್ನಾಗಿ ನಡೀತಾ ಇದೆಯಲ್ಲ, ನಿನ್ನನ್ನ ನನ್ನ ಹತ್ರ ಯಾಕೆ ಕಳಿಸಿದ್ಲು ಅಂತ ಗೊತ್ತಾಗ್ತಿಲ್ವಲ್ಲ, ಹೇಳು. ನನಗೆ ಮೊದಲಿಂದ ಪಿಕ್ಚರಲ್ಲಿ ಪಾಕ್ ಮಾಡಬೇಕು ಅನ್ನೋ ಹುಚ್ಚು. ನಮ್ಮ ಊರ ಹತ್ರ ಒಂದು ಶೂಟಿಂಗ್ ನಡೀತಾ ಇತ್ತು. ನಾವು ಕಾಲೇಜ್ ಹುಡುಗಿರೆಲ್ಲ ಆ ಶೂಟಿಂಗ್ ನೋಡೋಕ್ಕೋಸ್ಕರ ಹೋಗಿದ್ವಿ. ಆ ಡೈರೆಕ್ಟರ್ನ ನಿಮ್ಮ ಪಿಕ್ಚರಲ್ಲಿ ನನಗೊಂದು ಚಾನ್ಸ್ ಕೊಡಿ ಅಂತ ಕೇಳಿದೆ. ಅವರು ಒಂದು ಸಣ್ಣ ಅವಕಾಶ ಕೊಟ್ಟರು.
ಅವಸಾರುವ ಧರ್ಮಸ್ಥಳ ಉಡುಪಿಯೇ ವೈಕುಂಠ ಗೋಕರ್ಣ ಕೈಲಾಸ ನಾನೆಷ್ಟು ಮನಸ್ ಕೆಡಿಸ್ಕೋಬೇಕಾಗಿರ್ಲಿಲ್ಲ. ಒಂದು ಮಾರ್ಕೆಟ್ ಹೋಗಾಗಿಲ್ಲ, ಒಂದು ಮಠಕ್ಕೆ ಹೋಗಾಗಿಲ್ಲ. ಎಲ್ಲರೂ ನನ್ನನ್ನು ಗೇಲಿ ಮಾಡೋರೆ, ಕೆಟ್ಟ ಕೆಟ್ಟದಾಗಿ ಮಾತಾಡೋರೆ. ಬೀದಿಲಿ ತಲೆ ಎತ್ಕೊಂಡು ತಿರುಗಾಡಕ್ಕೆ ಆಗ್ಲಿಲ್ಲ. ಸೊರ ಸೊರ ಅನ್ಬೇಡ, ಗರಂ ಗರಂ ಚಾಯ್ ಕುಡಿ. ಥ್ಯಾಂಕ್ ಯು. ಯಾವ ಸಿನಿಮಾದಿಂದ ಬಾಬ್ ಕಟ್ ಹೇಗ್ ಮಾಡಿಸ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಯಾವ ಸಿನಿಮಾದಿಂದ ಯಾವ ಥರ ಡ್ರೆಸ್ ಮಾಡ್ಕೋಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಯಾವ ಸಿನಿಮಾದಿಂದ ಎಂಥ ಸ್ಥಳದಲ್ಲಿ ಹೇಗ್ ಹೇಗ್ ಲವ್ ಮಾಡಬೇಕು ಅನ್ನೋದನ್ನ ಕಲ್ತ್ಕೋತಾರೋ, ಅಂಥ ಸಿನಿಮಾದಲ್ಲಿ ನೀನು ಸಣ್ಣದಾಗಿ ಹೀಗೀಗಂದಿದ್ದೆ ಒಂದು ದೊಡ್ಡ ಪ್ರಭಾವ ಆಯ್ತು ಅನ್ನೋ. ಅಷ್ಟೇ ಅಲ್ಲ, ಆ ಊರೇ ನನ್ನ ಭಾಗಕ್ಕೆ ನರಕವಾಗೋಯ್ತು. ಅಂಥ ಸಮಯದಲ್ಲಿ
ನಿರ್ಮಲಾ ಬಾಯಿ ಅವ್ರ ಪರಿಚಯ ನನಗಾಯ್ತು. ನನ್ನ ನೋವೆಲ್ಲ ತೊಡ್ಕೊಂಡೆ. ಅಂಬ, ನಿನ್ನ ನಿರ್ಮಲಾ ಬಾಯಿ ತಪ್ಪು ಜಾಗ ಕಲ್ತ್ಬಿಟ್ಟಿದ್ದಾಳೆ. ಸಿನಿಮಾದವ್ರಿಗೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಸ್ನೇಹ ಏನೇ ಇದ್ರು ಬೇರೆ ಕಡೆ. ನಾನಿರೋಕೊಂದು ನೆರಳು ಕೊಡಿ. ಇಲ್ಲಿರೋ ಸಿನಿಮಾ ಜನನೆಲ್ಲ ಪರಿಚಯ ಮಾಡಿಕೊಂಡು ನಾನು ಹೇಗಾದ್ರೂ ಮುಂದಕ್ಕೆ ಬರ್ತೀನಿ. ನನ್ನ ಆಶಯದಲ್ಲಿ ಇರಬೇಕಾದ್ರೆ ನಾನು ಹೇಳಿದ ಹಾಗೆಲ್ಲ ನೀನು ಕೇಳಬೇಕು. ನಿರ್ಮಲಾ ಬಾಯಿ ಅವರು ನನಗೆಲ್ಲ ವಿಷಯನೂ ಹೇಳಿದ್ದಾರೆ. ಸೋಮಲ್ ನಾಯ್ಕ, ನೀನ್ ಹಿಡ್ಕೊಂಬಂದಿರೋ ಹಕ್ಕಿಗೆ ಏನ್ ಬೆಲೆ ಹೇಳು? 20,000ಕ್ಕಿಂತ ಕಮ್ಮಿ ಆಗಲ್ಲ. ಅವಳನ್ನ ತಯಾರು ಮಾಡೋಕೆ ನನಗೆ ತುಂಬಾ ಖರ್ಚಾಗುತ್ತೆ. ಗಿಟ್ಟಲ್ಲ, ಕರ್ಕೊಂಡು ಹೋಗು. ಗಿಟ್ಟಲ್ಲ ಅಂತ ದಬಾಯಿಸ್ಬೇಡಿ ಮೇಡಮ್. ಕಡೇ ಪಕ್ಷ ದಿನಕ್ಕೆ 100 ರೂಪಾಯಿ ಆದ್ರೂ ತಿಂಗಳಿಗೆ ಎಷ್ಟಾಯ್ತು, ವರ್ಷಕ್ಕೆ ಎಷ್ಟಾಯ್ತು, ಇನ್ನು 10 ಅಲ್ಲ 20 ವರ್ಷ ದುಡಿಯೋ ಮೈಯದು ಲೆಕ್ಕ ಹಾಕಿ. 10,000 ಕೊಡ್ತೀನಿ, ತಗೊಂಡು ಹೋಗು. ಬಹಳ ಕಮ್ಮಿ ಆಯ್ತು ಮೇಡಮ್. ಕಮ್ಮಿನಾ? ಸಾಲಲ್ವಾ? ಹುಡುಗಿನ ಹೊಡ್ಕೊಂಬಂದಿದ್ದಾನೆ ಅಂತ ಪೊಲೀಸ್ನಲ್ಲಿ ಕಂಪ್ಲೇಂಟ್ ಮಾಡ್ತೀನಿ. ಜೈಲ್ನಲ್ಲಿ ಕಂಬಿ ಎಣ್ಸ್ ಬೇಡ. ಕೊಡಿ ಕೊಡಿ ಮೇಡಮ್. ಚಾಣ, ಅಯ್ಯೋ ಅಲ್ಲಿ ಕಣೆ, ಅಮ್ಮ ಅವನ್ ಮನೆ ಕಾಯೋಗ. ಅಯ್ಯೋ ಅಮ್ಮ, ಅಯ್ಯೋ. ಹೇಮ, ಏನಾಯ್ತು ಕಮಲಂಗೆ? ನಿನ್ನೆ ರಾತ್ರಿ ಎಂತ ಅಂತ ಕರ್ಕೊಂಬಂದೆ ಶಿಂಗಾರಣ್ಣ. ಯಾಕಮ್ಮ? ಆ ರಾಣಿ ಬೆನ್ನೂರನ್ ಬಂದಿದ್ನಲ್ಲ, ಅವ್ನ್ ರಾತ್ರಿ ಎಲ್ಲ ನನ್ ಜೊತೆಲಿ ಕುಸ್ತಿನ ಆಡೋದು. ರಾಣಿ ಬೆನ್ನೂರ್ನವ್ರಿಗೆಲ್ಲ ಸ್ವಲ್ಪ ಕುಸ್ತಿ ಶೋಕಿನಮ್ಮ. ನಾನೇನ್ ಪೈಲ್ವನ? ನನ್ ಮೈ ಮೂಳೆ ಎಲ್ಲ ಲಟ್ ಲಟ ಅಂತ ಮುರಿದಿಟ್ಬಿಟ್ಟ. ಸಿಂಗಾರಣ್ಣ ನನ್ ಹತ್ರ ಬಂದಿದ್ನಲ್ಲ ಆ ಗೌರಿ ಬಿದ್ನೂರ್ನವನು, ಅವನ್ ಕಾಮಿಡಿ ಕೇಳು. ಮೈ ಮುಟ್ಟೋಕ್ ಹೋದ್ರೆ ತರ್ತರ ತರ್ತರ ಅಂತ ಗಾಳಿಗ್ ಸಿಕ್ ತರಗೆಲ್ಲ ತರ ನಡೆತ್ತಿದ್ದ. ಯಾಕೋ ಮರಿ ಅಂತ ಕೇಳ್ದೆ. ನಿನಗೇನಾದ್ರೂ ರೋಗ ಗೀಗ ಇದೆಯಾ ಅಂತ ಕೇಳ್ದ. ಅಂಥದ್ದೆಲ್ಲ ಈ ಮನೇಲಿಲ್ಲ. ನಿನಗ್ ರೋಗ ಬೇಕು ಅಂದ್ರೆ ಬಸ್ ಸ್ಟ್ಯಾಂಡ್ ಹಿಂದೆ ಇರೋ ಬಸಪ್ಪನ್ ಗಲ್ಲಿಗ್ ಹೋಗು, ಅಲ್ಲಿಂದ ನೆಟ್ಗೆ ಹಾಸ್ಪಿಟಲ್ ಹೋಗು ಅಂತ ಹೇಳ್ದೆ. ಹೇಗಿದೆ ಕಾಮಿಡಿ? ಈ ಟ್ರಾಜಿಡಿ ನೋಗಿ ಕಾಮಿಡಿ ಅಂತಿದ್ಯಲ್ಲ ಹೇಮಾ. ಸಿಂಗಾರೋಣ ಸಿಂಗಾರೋಣ ಸುನೋ ಸುನೋ ಮೇರಿ ಬಿ ಅಮರ್ ಕಹಾನಿ. ಏನಮ್ಮ ನಿನ್ನ ಅಮರ್ ಕಹಾನಿ? ನನ್ನ ಬಂದಿರುವ ಕೋಲಾರ ಕಲ್ಲಡ್ಕ ಮೇರೆ ಕಟ್ಟಿ ಪಕಡ್ಕೆ ಗೋಳು ಅಂತ ಹತ್ತು ಬಿಟ್ಟ. ಕೀಪ ಕಣ್ಣೀರು ಅಂತ ಕೇಳ್ದೆ. ಓ ಓ ಬೋಲ ತುಂಬೋ ಕುಸಿರತ್ತು, ದಿನ ನಿನ್ ಜೊತೆಯಾಗಿರ್ಬೇಕು ಅಂತ ಆಸೆ ಅಂದ. ಅದಕ್ ನೀನೇನಂದೆ? ನಾನಾ ಮೇರೆ ಶಾದಿ ಕರ್ಲಿ ಅಂದೆ. ನೀನ್ ಶಾದಿ ಅಂದ ತಕ್ಷಣ ಅವನಿಗೆ ಭೇದಿ ಆಗಿರ್ಬೇಕಲ್ಲ ಹಸೀನಾ. ಈ ಮನೆಗ್ ಬರೋರು ಯಾರು ಶಾದಿ ಮಾಡ್ಕೊಳಕ್ ಬರೋಲ್ಲ. ಶಾಕಿ ಮಾಡಕ್ಕೆ ಟೀಕ್ ಟೀಕ್ ಬಲ್ಲ. ಹಸಿವು ನಂಗೇನಾದ್ರು ಕೊಡಿ ಅಮ್ಮ. ಹಸಿವು ಸಿಂಗಾರು. ಏ ಸಿಂಗಾರು, ಏನ್ ಮೇಡಮ್? ಆ ಹುಡುಗಿ ಏನ್ ಕೂಗ್ತಿದ್ದಾಳೆ? ಹಸಿವು, ನಾನ್ ಸಾಯ್ತಾ ಇದ್ದೀನಿ, ನನ್ಗೇನಾದ್ರು ಕೊಡಿ ಮೇಡಮ್. ಆ ಹುಡುಗಿಗೆ ಏನಾದ್ರು ಕೊಡಿ ಮೇಡಮ್, ಪ್ಲೀಸ್ ಮೇಡಮ್. ಪಾಪ, ಆ ಹುಡುಗಿಗೆ ಏನಾದ್ರು ಕೊಡಿ ಮೇಡಮ್. ನನ್ ಮನೆ ಬಾಗಿಲಿಗೆ ನಿನ್ನನ್ನು ಏನ್ ಹೇಳ್ಕೊಂಬಂತು? ಹಸಿವಿನ ಸಂಕಟ, ಹಣದ ಅಗತ್ಯ, ಹಸಿವು ಹಿಂಗೋಕೆ ಜೇಬ್ ತುಂಬೋಕೆ ಈ ಸಿಂಗಾರು ಏನಾದ್ನಪ್ಪ?
ಕನ್ನಡದಲ್ಲಿ ಕರೆದ್ರೆ ತಲೆ ಹಿಡ್ಕ, ಹಿಂದೂಸ್ತಾನಿಲ್ ಕರೆದ್ರೆ ಸಿರ್ಪಕ್ಕಡು, ಇಂಗ್ಲಿಷ್ ಅಲ್ಲಿ ಕರೆದ್ರೆ ಪಿಂಪ್ ಪಿಂಪ್. ಅದು ಅದಾದೆ ಮೇಡಮ್. ಅಷ್ಟೇ ಅಲ್ಲ ಸಿಂಗಾರು, ನನ್ನಂತ ಅವಳ ಮನೆಗೆ ಬರೋ ಮರ್ಯಾದಸ್ಥ ಮುಖಂಡರು, ದೊಡ್ಡ ಅಧಿಕಾರಿಗಳು, ಗಣ್ಯ ವ್ಯಕ್ತಿಗಳು, ಅವರಿಗೆಲ್ಲ ಸೆರೆ ಸುರಿದು ಕೊಟ್ಟು ಸಲಾಂ ಹೊಡೆಯೋ ಸೇವಕನಾದೆ. ಹಾಗೆ ಆ ಹುಡುಗಿನೂ ನನ್ನ ಮನೆಗೆ ಬರೋ ಅತಿಥಿಗಳಿಗೆ ಸುಖ ಕೊಡೋ ಎಲ್ಲ ಹುಡುಗಿಯರ ಹಾಗೆ ತಾನು ತಯಾರಾಗ್ತೀನಿ ಅಂತ ಒಪ್ಕೋಬೇಕು. ಅದಕ್ಕೆ ಅವಳನ್ನ ಉಪವಾಸ ಕೆಡದೆ. ಸಿಂಗಾರು, ಹಸಿವು ಎಂಥ ಕೆಲಸನಾದ್ರೂ ಮಾಡಿಸುತ್ತೆ ಅನ್ನೋ ನಂಬಿಕೆ ನನಗಿದೆ. ಕಬ್ಬಿಣ ಕಾದಿದೆ, ಈಗ ಸುತ್ತಿಗೆ ಏಟು ಬಿದ್ದರೆ ಬೇಕಾದ ಹಾಗೆ ಬಗ್ಗುತ್ತೆ. ಸುತ್ತಿಗೆ ರೆಡಿ ಆಗಿದೆ ತಾನೆ? ರೆಡಿ ಇದೆ ಮೇಡಮ್. ತಗೊಂಬ. ಅವಳಿಗೆ ಅನ್ನ ಕೊಡೋಕೆ ನಿಮಗೆ ಯಾಕೋ ಇಷ್ಟ ಆತರ? ಹಸುವಿನ ತಾಪ ನಿಮಗೆ ತಟ್ಟಿಲ್ಲ ಅಂತ ಕಾಣುತ್ತೆ ಮೇಡಮ್. ಸಿಂಗಾರು, ನನ್ನ ಜೀವನದಲ್ಲಿ ಕೊನೆ ಉಸಿರಿರೋ ತನಕ ಹಸುವಿನ ತಾಪ ತಟ್ಟಲೇಬಾರದು, ಹಣದ ಕೊರತೆ ಬರಲೇಬಾರದು ಅಂತಾನೆ ನಾನು ಈ ತರ ಸಂಪಾದನೆಗೆ ಇಳಿದಿದ್ದು. ಇಂಥ ಜೀವನಕ್ಕೆ ಸಿದ್ಧವಾದದ್ದು ಸಿಂಗಾರು. ಊಟ ಬೇಕಲ್ಲ, ನಾನು ಹೇಳಿದ ಹಾಗೆಲ್ಲ ಕೇಳಿದ್ರೆ ನಿನ್ಗೆ ಊಟನೂ ಸಿಗುತ್ತೆ, ನೀನ್ ಕೇಳಿದ್ದೆಲ್ಲ ಸಿಗುತ್ತೆ, ನನ್ ಪ್ರೀತಿನೂ ಸಿಗುತ್ತೆ. ಕೇಳ್ತೀಯ ತಾನೆ? ಪಾರ್ವತಿ, ನಾನು ತುಂಬಾ ಕೆಟ್ಟವಳು ಅಲ್ಲ? ಇದನ್ನ ತಿಂದ್ಬಿಟ್ಟು ಆಮೇಲೆ ತಿಂತೀನಿ. ಸಿಂಗಾರು, ಈ ಹುಡುಗಿ ನಿನಗೆ ತುಂಬಾ ಇಷ್ಟ ಆಯ್ತಲ್ಲ? ನನ್ನ ಮನೆಯಲ್ಲಿ ಇವಳಿಗೆ ಸಿಗೋ ಸ್ಥಾನನೇ ಬೇರೆ, ನಿನಗೆ ಸಿಕ್ಕಿರೋ ಸ್ಥಾನನೇ ಬೇರೆ. ಇವಳ ಅಂತಸ್ತೆ ಬೇರೆ, ನಿನ್ನ ಅಂತಸ್ತೆ ಬೇರೆ. ಅಂತಸ್ತಿಗೂ ಸ್ಥಾನಕ್ಕೂ ತಕ್ಕ ಹಾಗೆ ನಡ್ಕೊ. ಔಟ್ ಬೆನ್ಸ್. ಎಸ್ ಮೇಡಮ್. ನಮ್ ಟೈಲರ್ ನಾದ್ರನ್ ಬರೋಕ್ ಹೇಳು. ಓಕೆ ಮೇಡಮ್. ಊಟ ಮಾಡು.
ಶಿವನೇ ಶಿವನೇ. ನನಗಿರುವಂತಹ ಕಣ್ಣು ನನಗಿದ್ದಿದ್ರೆ ಈ ಕಣ್ಣಲ್ಲೊಂದು ಲೋಕ ಕೆಡುಕೋತಿದ್ದೆ, ಈ ಕಣ್ಣಲ್ಲೊಂದು ಲೋಕ ಕೆಡುಕೋತಿದ್ದೆ. ನಿನ್ನನ್ನು ನೋಡ್ತಾ ಇದ್ರೆ, ನಾನೇ ಗಂಡಸ ಹುಟ್ಟಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ ಅನ್ನಿಸ್ತಾ ಇದೆ. ನೀನೇ ಮನೆಗೆ ಬಂದಾಗ ಸಾಯ್ತೀನಿ ಸಾಯ್ತೀನಿ ಅಂತಿದ್ದೀಯಲ್ಲ, ಈಗ ಸಾಯ್ತೀಯ. ನಿಂದು ಸಾಯ ವಯಸ್ಸಲ್ಲ ಚಿನ್ನ, ಸಂಪಾದನೆ ಮಾಡೋ ಸಮಯ. ಪ್ರಾಯ ಕಳೆದ ಹೆಣ್ಣು, ಕೊಳೆತು ಹೋದ ಹಣ್ಣು, ಎರಡೂ ಒಂದೇ, ಯಾರಿಗೂ ಬೇಡ. ಪ್ರಾಯ ಇರೋವಾಗಲೇ ಈ ಪ್ರಪಂಚನ ಕಿತ್ಕೋ ಕಿತ್ಕೋ. ಹೇಳು ಹೇಳು ಹೇಳು. ಮುಖ ಯಾವಾಗ್ಲೂ ಹೇಗಿರ್ಬೇಕು? ಆ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೇಡಮ್. ಸಿಂಗಾರು ಹಲೋ ಮಿನಿಸ್ಟರ್ ಸಾಹೇಬ್ರೆ, ನಾನು ನಮಸ್ಕಾರ. ಸ್ವೀಟ್ 16 ಬೇಕು, ಸ್ವೀಟ್ 16 ಬೇಕು ಅಂತ ಎಷ್ಟೋ ದಿನದಿಂದ ನನ್ನ ಹತ್ರ ಗೋಗರಿತಾ ಇದ್ರಲ್ಲ ಸಾಹೇಬ್ರೆ, ಸಂಸ್ಕೃತದಲ್ಲೇ ಅದಂಥದ್ದು ಕನ್ಯೆ ಅಂತ ಹೇಳ್ತಿದ್ರಲ್ಲ, ಆ ಷೋಡಶಿ, ಆ ಷೋಡಶಿ ಈಗ ನನ್ ಮನೆ ತುಂಬಿದಾಳೆ. ನನ್ನ ಏಜೆಂಟ್ ಜೊತೆಲಿ ಕಳ್ಸಿಕೊಡ್ತೀನಿ ನೋಡಿ, ನಿಮ್ ಮನ್ಸಿಗೆ ಹಿಡಿಸಿದ್ರೆ ಮುಂದಿನ ವ್ಯವಹಾರ ಮಾತಾಡೋಣ. ನಮಸ್ಕಾರ. ಸಿಂಗಾರು, ಈ ದಂತದ ಬೊಂಬೆನ ನಾನು ಮೊದಲೇ ಹೇಳಿದ್ನಲ್ಲ, ಅವ್ರ ಹತ್ರ ಕರ್ಕೊಂಡು ಹೋಗು. ಈ ಬೊಂಬೆನ ನೋಡೋಕಷ್ಟೇ ಅವ್ರಿಗೆ ಅಧಿಕಾರ, ಅವರ ಕೈ ಈ ಮೈ ಸೋಕಬಾರ್ದು. ಜೋಪಾನ. ಪಾರ್ವತಿ, ಸಿಂಗಾರು ನಿನ್ ಸೇವಕ, ಸ್ನೇಹಿತ ಅಲ್ಲ. ಎಸ್ ಮಿಸ್. ಸರಿ ಮೇಡಮ್. ನಿನ್ಯಾವನ ಕರೆದಿದ್ದು ಮೇಡಮ್ ಹತ್ರ ಹೊಸ್ತಾಗ ಪೆಂಡ್ ಆಗಿದ್ಯಾ? ಏನಿನ್ ಹೆಸರು? ಸಿಂಗಾರು. ಸ್ವಲ್ಪ ಅಲ್ಲಿ ನಿಂತ್ಕೋತೀಯ ಬಂಗಾರು? ಹ್ಮ್
ಕ್ಷಮಿಸಿ ಸಾಹೇಬ್ರೆ, ಈ ಹುಡುಗಿನ ನೋಡಕ್ ಮಾತ್ರ ಪರ್ಮಿಷನ್, ಮುಟ್ಟಕ್ಕಲ್ಲ. ಇದು ಮೇಡ ಮಾಡ್ರು. ನಿಮ್ ಮೇಡಮ್ಮು, ನಿಮ್ ಮೇಡಮ್ ಚರಿತ್ರೆ ಎಲ್ಲ ನನಗೆ ಗೊತ್ತು ಕಣೋ. ಸುಮ್ಮ ನಿಂತ್ಕೊಳ್ಳಲಿ, ಬಾ ಒಳಗಡೆ ಹೋಗೋಣ. ನನ್ನ ಮೈ ಮುಟ್ಟಂಗಾದನೇಲಿ ಸಿರ್ಪಗಡು ನನ್ನ ಮಗನೇ. ಹುಡುಗಿ ನೋಡಿದ್ರ? ಬರೀ ನೋಡದೆ ಏನೋ. ನನ್ನ ಮಗನ್ಗೆ ಯಾವನಾರು ಒದಿತನೋ ಅಂತ ಕಾಯ್ತಾ ಇದ್ದೆ. ಏನು ಹೊಡ್ತಾ ಏನು ಹೊಡ್ತಾ ಏನು ಹೊಡ್ತಾ. ಸಾಹೇಬ್ರೆ ಸಾಹೇಬ್ರೆ, ಏನ್ ನೋಡ್ತಾ ನಿಂತ್ಕೊಂಡ್ಬಿಟ್ರಲ್ಲ, ಪೊಲೀಸ್ ಫೋನ್ ಮಾಡಿ, ಪೊಲೀಸ್ ಫೋನ್ ಮಾಡಿ. ನಾನು ಮಾಡಿರೋ ಸಾಚಾ ಕೆಲಸ, ಅವನು ನನಗೆ ಕೊಟ್ಟಿರೋ ಗೂಸ, ಎರಡನ್ನು ನಾಳೆ ಒಂದು ಪ್ರೆಸ್ ಕಾನ್ಫರೆನ್ಸ್ ಕರೆದು ಅವರೆಲ್ಲರ ಎದುರುಗಡೆ ಹೇಳ್ತೀನಿ. ಹೋಗೋಬೇಕು, ಇಂಥ ವಿಷಯ ಎಲ್ಲ ಗುಟ್ಟಾಗಿರ್ಬೇಕಯ್ಯ. ಸಾಹೇಬ್ರೆ, ನನ್ನ ತಂಗಿ ವಿಷಯ, ನಾಲ್ಕು ಸೀಮೆ ಹಸು, ಬ್ಯಾಂಕ್ ಲೋನು ಎಲ್ಲ ಕೊಡ್ಸಿದ್ನಲ್ಲೋ, ಇನ್ನೇನಾಗಬೇಕು? ದರ್ಖಾಸ್ತು ಜಮೀನು, ದರ್ಖಾಸ್ತಲ್ಲಿ ಜಮೀನು, ಅದು ನನ್ನ ಪೋರ್ಟ್ ಫೋಲಿಯೋ ಅಲ್ಲ ಕಣೋ. ಲೇಲೇ ಪೀಡೆ. ಪಾರ್ವತಿ, ಎಳ್ನೀರು ಕುಡಿಬೇಕು ಅಂದಿಯಲ್ಲ, ಬಾ. ಬಹುದಂತೆ
ನಿಂತೆ ಒಪ್ಪಿದ ಪ್ರೀತಿಗೆ ಮುಪ್ಪಿಲ್ಲವಂತೆ ನನ್ನ ಮುಂಬೈ ಅಂತ ಕಾಗದ ಬರ್ದಿದ್ದಾನೆ. ಯಾಕೆ? ಅಲ್ಲಿ ದೊಡ್ಡ ಕಂಪನಿಯಲ್ಲಿ ಕೆಲಸ ಕೊಡ್ತಾನಂತೆ. ಆಫೀಸರ್ ಕೆಲಸನಾ? ಆಚೆ ಮಾಡ್ತಿದ್ಯಾ ಪಾರ್ವತಿ? ಆಫೀಸರ್ ಕೆಲಸ ಸಿಗೋಕೆ ನಾನು ಬಿ ಐ ಎಂ ಎನ ಓದಿದ್ದೀನಿ. ಏನೋ ಒಂದ್ ಸಣ್ಣ ಕೆಲಸ ಸಿಗ್ಬಹುದು. ನಾಕ ಮುಂಬೈಗ್ ಹೋದ್ಮೇಲೆ ಈ ಪಾರ್ವತಿನ ಮರ್ತ್ ಬಿಡ್ತೀಯಾ? ಇಲ್ಲ ಪಾರ್ವತಿ, ಇಲ್ಲ. ಮುಂಬೈನಲ್ಲಿ ಕಷ್ಟಪಟ್ಟು ದುಡ್ದು ಹಣ ಕುಡಿಸ್ಕೊಂಡ್ಬಂದು ಎರಡು ದೋಣಿಗೆ ಒಡೆಯನಾಗಿ ಆಮೇಲೆ ನನ್ನ ಪಾರ್ವತಿನ ಮದುವೆ ಆಗ್ತೀನಿ. ನೋಡಿ ನಾಗ, ನೀನ್ ಮುಂಬೈಯಿಂದ ತುಂಬಾ ದುಡ್ಡು ತಂದು ದೋಣಿ ಒಡೆಯನಾಗೋದ್ ಬೇಡ. ಮತ್ತೆ ಅಲ್ಲಿ ನೋಡು, ನನ್ನಾಗ ಅಂಥ ಹಡಗಿಗೆ ಒಡೆಯನಾಗ್ಬೇಕು. ನಿನ್ನ ನಾಗ ಅಂತ ಅಡುಗೆ ನೋಡಿಯನಾಗ್ಬೇಕಾ? ಪಾರ್ವತಿ ಪಾರ್ವತಿ. ಒಪ್ಪಿದೆಯಂತೆ ಪ್ರೀತಿಗೆ. ಇವಳೇನಕ್ಕ? ಅಯ್ಯೋ 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 ಅಕ್ಕ, ಪಾರ್ವತಿ ಎಷ್ಟು ಬುಗದಸ್ತಾಗಿ ಬೆಳೆದ್ಬಿಟ್ಟವಳೆ. ನಾಗ ಪಾರ್ವತಿನ ಮದುವೆ ಆಗ್ತೀನಿ ಅನ್ನಾಗ ಯಾರೀ ಪಾರ್ವತಿ ಅನ್ಕೊಂಡೆ? ನಮ್ ಪಾರ್ವತಿ. ಮುಂಬೈಯಿಂದ ಬಂದ್ರಾ? ನನ್ ನಾಗನ್ ನೋಡಿದ್ರಾ? ಚೆನ್ನಾಗಿ ಹೇಳ್ದೆ. ನಾನು ಅವನು ಒಂದೇ ರೂಮ್ ನಾಗಿರೋದು. ನಿನ್ನ ಬೊಂಬಾಯಿ ಕರ್ಕೊಂಡ್ ಬಾ ಅಂತ ಅವನೇ ನನ್ನಲ್ಲಿ ಕಳಿಸಿದ್ದು. ಹೌದಾ ಚಿಕ್ಕಮ್ಮ? ಹೌದು ಕಣೆ, ಇವನು ವರ್ಷಲ್ ನನ್ನ ತಮ್ಮ ಆಗ್ಬೇಕು. ನಾಗ ಈ ಚೆನ್ನಾಗಿ ಸಂಪಾದನೆ ಮಾಡ್ತಾವನಂತೆ. ನೋಡು ನನಗೆಂತ ಸೀರೆ ಕಳಿಸವನೆ. ನಂಗೆ ನಿನಗೂ ಸೀರೆ, ರವಿಕೆ, ಬಟ್ಟೆ, ಕಾಲ್ಚೇನು, ಹಲ್ವಾ, ದ್ರಾಕ್ಷಿ ಎಲ್ಲ ತಗೊಂಡ್ಬಂದಿದ್ದೀನಿ. ಪಾರ್ವತಿ, ನೀವು ನಿಮ್ಮ ಮಾಮನ ಜೊತೆ ಹೋಗ್ತೀನಿ ಬೊಂಬಾಯಿಗೆ. ನೀ ಕಳಿಸಿದ್ರೆ ಇವತ್ತೇ ಹೋಗ್ತೀನಿ. ಪಾರ್ವತಿ ಸಿಂಗಾರು, ನಂಗೆ ಇಷ್ಟವಾದ್ದೆಲ್ಲ ಕೊಡಿಸ್ತೀಯಾ? ಖಂಡಿತ, ಆದ್ರೆ ಅದು ನನ್ನ ಶಕ್ತಿಗೆ ಮೀರಿರಬಾರ್ದು. ಈ ದೋಣಿ ಕೊಡಿಸು. ಮತ್ತೆ ಎಷ್ಟಪ್ಪ ಅದು? 32 ರೂಪಾಯಿ. ತಗೋ ಪಾರ್ವತಿ, ಬಾ ಎಳ್ನೀರು ಕುಡಿಯೋಣ. ಎಳ್ನೀರು ಬೇಡ, ಇನ್ನು ಬೇಡ, ಬಾ ಹೋಗೋಣ. ನಮಸ್ಕಾರ, ನಮಸ್ಕಾರ, ಬನ್ನಿ ಬನ್ನಿ.
ಸಾಹೇಬ್ರಿಗೆ ಒಂದು ಸ್ಮಾಲ್ ಡೋಸ್. ಬೆಳಿಗ್ಗೆ ನಿನ್ನ ಏಜೆಂಟು ಕೊಟ್ಟಲ್ಲ ಒಂದು ಡೋಸು, ಅದೇ ಇನ್ನೂ ಇಳಿದಿಲ್ಲ ನನಗೆ. ನಿನಗೆ ಸಂಪಾದನೆ ಜಾಸ್ತಿ ಆಗೋಯ್ತು ತಾರಾದೇವಿ, ಅದಕ್ಕೆ ನಮ್ಮಂತಾರಲ್ಲ ಲೆಕ್ಕಕ್ಕಿಲ್ಲ ನಿನಗೆ. ಅಯ್ಯೋ, ಇದೇನು ನನ್ ಹಾಗೆ ನಿಮಗೂ ಕೂದಲು ಬೆಳಿಗ್ಗೆ ಆಗ್ಬಿಟ್ಟಿದ್ಯಲ್ಲ. ಏನ್ ಮಾಡ್ತೀಯ, ವಿಪರೀತ ಕೆಲಸ ಇಲ್ದೆ ಇರ್ತೀಯೇ. ನನಗೆ ಒಂದ್ ಮನೆ ನಡ್ಸೋಕೆ ಆಗ್ತಾ ಇಲ್ಲ, ನೀವು ದೇಶನೇ ನಡೆಸೋರು. ಮೊನ್ನೆ ಮೀಟಿಂಗ್ ನಲ್ಲಿ ಸೋಷಿಯಲ್ ವೆಲ್ಫೇರ್ ಬೋರ್ಡ್ ಚೇರ್ಮನ್ಶಿಪ್ಗೆ ಒಂದ್ ಲೇಡಿ ಕ್ಯಾಂಡಿಡೇಟ್ ಬೇಕು ಅಂತ ಪ್ರಸ್ತಾಪ ಬಂತು. ನಾನು ನಿನ್ ಹೆಸರನ್ನ ಸಜೆಸ್ಟ್ ಮಾಡಿದೆ, ಅಲ್ಲಿದ್ದವರೆಲ್ಲ ಲಕ್ ಅಂತ ಕೈ ಎತ್ ಬಿಡೋದೆ. ಅವರೆಲ್ಲ ನಿನ್ ಹತ್ರಕ್ಕೆ ಬಂದು ಹೋದವರೇ ಅನ್ನು, ಅದಕ್ಕೆ ಕೈ ಹೀಗ್ ಬಂದಿದ್ದು, ಇಲ್ದಿದ್ರೆ ಹೀಗಿರ್ತಿತ್ತು, ಎಳದ್ರು ಬರ್ತಿರ್ಲಿಲ್ಲ. ನೀನ್ ಕಂಡ್ರೆ ಅಷ್ಟ ಅಭಿಮಾನ ನನಗೆ. ನಾವು ಹೋಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮನ್ ಕಂಡ್ರೆ ನಿನ್ಗೆ ಅದೇನ್ ಭಯ, ಅದೇನ್ ಭಕ್ತಿ, ಅದೇನ್ ಗೌರವ. ನಮ್ ಪೋರ್ಟ್ಫೋಲಿಯೋ ಚೇಂಜ್ ಆಯ್ತಪ್ಪ, ನಿನ್ ಟ್ರೀಟ್ಮೆಂಟು ಚೇಂಜ್ ಆಗ್ಬಿಡದಾ? ಅದು ನಿನ್ ತಪ್ಪಲ್ಲ ಬಿಡು. ಮೊದ್ಲು ಅಂದ್ರೆ ನಾವ್ 10-12 ಜನ ಇರ್ತಿದ್ವಿ, ಆದ್ರೀಗ ಇವತ್ 30, ನಾಳೆ 40, ನಾಡಿದ್ದಿನ್ನೆಷ್ಟೋ. ಹೀಗಾದ್ರೆ ನಮ್ ಪದವಿಗೆ ಇನ್ನೇನು ಬೆಲೆ ಇರುತ್ತೆ? ಅಲ್ಲ, ಎಂತವ್ರನ್ನ ನೀನ್ ಕಳ್ಸೋದು? ಯಾಕೆ, ಆ ಹುಡುಗಿ ನಿಮ್ಗೆ ಹಿಡಿಸ್ಲಿಲ್ವಾ? ಅದಲ್ಲ ನನ್ಗೆ ಹೇಳೋದು, ಅವಳ ಜೊತೆ ಕಳ್ಸಿದ್ಯಲ್ಲ ಬಾಡಿಗಾರ್ಡು, ಇವನು ವಿಷಯ ನಾನ್ ಹೇಳೋದು. ನೋಡು, ಈ ಕಸಬ್ನಲ್ಲಿ ನಿನಗೆ ಅಂತ ಒಂದು ಸ್ಪೆಷಲ್ ಘನತೆ ಇದೆ, ಇಂಥವ್ರನ್ನೆಲ್ಲ ಇಟ್ಕೊಂಡ್ರೆ ಅದು ಎಕ್ಕುಟ್ಟೋಗುತ್ತೆ. ನೀವುಗಳು ಒಂದೊಂದ್ಸಲ ಘನತೆಗೆ ತಕ್ಕ ಹಾಗೆ ನಡ್ಕೊಳ್ಳಲ್ಲಪ್ಪ. ಕುರ್ಚಿ ಮೇಲೆ ಕೂತ್ಕೊಂಡಾಗ ಹೇಗ್ ನಡ್ಕೋಬೇಕು, ಮಂಚದ ಮೇಲೆ ಮಲಗಿದಾಗ ಹೇಗ್ ನಡ್ಕೋಬೇಕು, ಅದನ್ನ ಮರೆತು ಬಿಟ್ಟು ಕುರ್ಚಿನ ಮಂಚ ಮಾಡಿಬಿಡ್ತೀರಿ, ಮಂಚನ ಕುರ್ಚಿ ಮಾಡಿಬಿಡ್ತೀರಿ. ಸಾಹೇಬ್ರೆ, ನಾನ್ ಆ ಹುಡುಗಿನ ಕಳಿಸಿದ್ದು ಬರೀ ನೀವು ನೋಡೋಕೆ. ನೀವು ಮೈ ಮುಟ್ಟಿದ್ರಿ. ನಮ್ ಸಿಂಗಾರು ಸಿರ್ಪಕರು ಆದ್ರೂ ನಿಯತ್ನವನು ಕೈ ಮಾಡ್ದ, ಮರೆತು ಬಿಡಿ. ಹೋಗ್ಲಿ ಬಿಡು. ತಾರಾದೇವಿ ಇಂದ್ರಲೋಕಕ್ಕೆ ಬಂದು ಹಾಳಾದ ರಾಜಕೀಯದ ವಿಷಯ ಮಾತಾಡ್ತಿದ್ದೀನಿ, ಅದು ಬಿಡು. ಎಲ್ಲಿ ಕಾಣಿಸ್ತಾ ಇಲ್ಲ? ಸೀಟ್ 16 ತಾನೆ ಚೋರಸಿ. ನನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರೋರು ಅಂದ್ರೆ ಒಂದು ನೀನು, ನಿನ್ ಬಿಟ್ರೆ ನನಗೆ ಓಟ್ ಕೊಟ್ಟಿದ್ದ ಜನ. ಸಿಂಗಾರು. ಎಸ್ ಮೇಡಮ್. ಟೇಬಲ್ ರೆಡಿ ಮಾಡು. ಸ್ವೀಟ್ 16 ವಿಷಯ ಹಾಗೆ ಸಿಪ್ ಮಾಡ್ತಾ ಮಾತಾಡೋಣ, ಬನ್ನಿ. ನೋಡು, ಆ ಹುಡುಗಿ ನನಗ್ ಮಾತ್ರ ಖಾಯಂಆಗಿರ್ಬೇಕು, ಅದಕ್ಕೆ ನಾನು ಎಷ್ಟು ಬೆಲೆ ಕೊಡ್ಬೇಕು ಹೇಳು, ಮುಚ್ಚು ಮರೆ ಬೇಡ. ಸಿಂಗಾರು, ಬಾಗಿಲು ಮುಚ್ಕೊಂಡು ಹೊರಗಡೆ ಇರು, ಕರೆದಾಗ ಬರೋವಂತೆ. ಲವ್ ಬರ್ಡ್ ಕರ್ಕೊಂಬ. ಪಾರ್ವತಿ, ಸಾಹೇಬ್ರೆ, ನಿಮ್ ಕೈಯಲ್ಲಿದ್ದ ಈ ಚಿನ್ನದ ಚೈನ್ನ
ನಿಮ್ ಕೈಯಾರ ಅವಳಿಗೆ ಪ್ರೆಸೆಂಟ್ ಮಾಡಿ. ಇಲ್ಲಿ ಆ ಮಾಡು ಚಿನ್ನ ಆ ಮಾಡು. ಚಿನ್ನ ಇದ್ರಲ್ಲು ಅಮ್ಮ ಚಾಣ ಸಾಹೇಬ್ರೆ ನಮ್ ಪಾರು ಬಾಯಿ ತೆಗೆದ್ರೆ ಬರೀ ಚಿನ್ನನೇ ಉದುರುತ್ತೆ ಅದಕ್ಕೇನ್ ಕಾರಣ ಹೇಳಿ ಏನು ನೀವೇ ಹೇಳಿ ಕರ್ಕೊಳ್ಳಿ ನಡೀರಿ ಹೆದರ್ಕೋಬೇಡ ನಾನು ತುಂಬಾ ಒಳ್ಳೆಯವನು ಇಲ್ಲಿ ಒಂದ್ಸಾರಿ ನಗು ಗುಡ್ ಹೋಗಡು ಪರ್ಮನೆಂಟ್ ಲೈಸೆನ್ಸ್ ಸಿಕ್ಕಾಯ್ತು ಎಲಿ ಈ ಕೈ ಮಾಡು ನೋಡೋಣ ಪಾರ್ವತಿ ಕಾಫಿ ಕುಡಿದ್ಲ ಒಂದಿನವಾದ ಪ್ರೀತಿಯಿಂದ ನಮ್ಮನ್ ಕೇಳಿದ್ಯಾ ಪಾರ್ವತಿ ಕಾಫಿ ಕುಡಿದ್ಲು ಪಾರ್ವತಿ ಪಾರ್ವತಿ ನಮ್ ಕರಿಬೇಡ ಅಂತ ಹೇಳಿಲ್ಲ ನಿನ್ಗೆ ಸಿಂಗಾರು ಯಾಕ್ ನನ್ ಹಾಕ್ ನೋಡ್ತಿದ್ಯಾ ನಿಂಗೂ ನನ್ ಮೈ ಮೇಲೆ ಆಸೆನಾ ನನ್ ಮೈನ ಯಾರ್ ಹಿಂದ್ ಹಿಪ್ಪೆ ಮಾಡಿದ್ರು ನಂಗೇನು ಅನ್ಸೋಲ್ಲ ಬಾ ನಿನ್ ಮೈಯಲ್ಲ ಪಾರ್ವತಿ ನಿನ್ ಮನ್ಸು ತೋರಿಸೋಕ್ಕೂ ನಂಗೆ ಇಷ್ಟ ಇಲ್ಲ ನನ್ ಕಂಡ್ರೆ ನಿಂಗ್ ಯಾಕ್ ಅಷ್ಟೊಂದ್ ಪ್ರೀತಿ ನೀನ್ ಎಲ್ಲ ಹುಡುಗಿರ್ತಾರ ಅಲ್ಲ ಸರ್ 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 ಯಾರ್ ನೀವು ಯಾರ್ ಬೇಕಾಗಿತ್ತು ತಾರಾ ದೇವರು ಇದಾರ ಇದಾರ ತಾವ್ ಯಾರು ಕಸ್ಟಮರ್ ಓಕೆ
ನಮಸ್ಕಾರ. ನಮಸ್ಕಾರ, ಕೂತ್ಕೊಳ್ಳಿ. ಮೇಡಮ್ ನೋಡ್ಬೇಕಾಗಿತ್ತ? ಈ ಮನೇಲಿ ತಾವ್ಯಾರು? ಈ ಮನೆಗೆ ಏಜೆಂಟ್. ನಾನು ಕಸ್ಟಮರ್. ಓಹ್, ಎಲ್ಲ ಹುಡುಗಿರನ್ನ ತರಿಸ್ತೀನಿ, ನಿಮ್ಗೆ ಯಾರು ಇಷ್ಟವಾಗುತ್ತೋ ನೋಡಿ. ಹುಡುಗಿ ಮನೆ ಇದ್ರಿ? ಮೊದಲು ನೋಡೋಣ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಮ್ಮನೆ ರೇಟು 1,000 ರೂಪಾಯಿ ಮೇಲೇನೆ. ಮೊದಲು ನೋಡೋಣ. ಫುಲ್ ನೈಟ್ಗೋ ಅಥವಾ? ಮೊದಲು ನೋಡೋಣ ಅಪ್ಪ. ಓಕೆ ಸರ್, ಓಕೆ. ಎ ಸ್ಮಾಲ್ ಡ್ರಿಂಕ್ ಫಾರ್ ಯು ಸರ್. ಮೊದಲು ನೋಡೋಣ. ಕಮಲ, ನಾವ್ಯಾರು ಬೇಡವಂತೆ, ನಮ್ಮ ಮೇಡಮ್ನ ಕರೆಸ್ಬಿಡು. ಯಾಕೆ ಸರ್, ಯಾವ ಹುಡುಗಿನೂ ಹಿಡಿಸ್ಲಿಲ್ವೇ? ಈ ಮನೇಲಿ ಬೇರೆ ಇನ್ಯಾರು ಹುಡುಗಿರಿಲ್ವಾ ಅಪ್ಪ? ಈ ಮುದಿ ವಯಸ್ಸಿನಲ್ಲಿ ನಿಮ್ ತೇವಲು ತಿಳಿಸ್ಕೊಡೋದಕ್ಕೆ ಈ ಹುಡುಗಿರ್ ಸಾಲ್ದಾ? ಹೋಗು ಹೋಗು. ಸಿಂಗಾರು? ಎಸ್ ಮೇಡಮ್. ಯಾರು ನಮ್ಮ ಮನೆಗೆ ಬಂದು ಹಾಗೆ ಹೋಗ್ತಾ ಇರೋದು? ಇದೊಂದು ಯಾವುದೋ ಸ್ಪೆಷಲ್ ಕೇಸ್ ಮೇಡಮ್, ಯಾವ ಹುಡುಗಿನ ಹಿಡಿಸಿಲ್ವಂತೆ. ಸರ್ ಬನ್ನಿ, ನಮ್ಮ ಮನೆಗೆ ಬಂದವನ್ನ ಹಾಗೆ ಕಳಿಸೋದು ನಮ್ಮ ಪದ್ಧತಿ ಅಲ್ಲ. ನಮ್ಮ ಸಿಂಗಾರು ಹೊಸಬ. ನಿಮ್ಮೂರು ಯಾವುದು? ತಿಪ್ಟೂರು. ಏನ್ ಕೆಲಸ ಮಾಡ್ತಾ ಇದ್ದೀರಿ? ಕೊಬ್ಬರಿ ವ್ಯಾಪಾರ. ನಮ್ ಸುಬ್ಬಣ್ಣ ಅವ್ರ ಥರ, ಅವ್ರದು ತುಂಬಾ ದೊಡ್ಡ ಮನಸ್ಸು. ಕೂತ್ಕೊಳ್ಳಿ. ಈ ವಯಸ್ಸಿನವರು ಯಾವ ವಯಸ್ಸಿನವ್ರನ್ನ ಬಯಸ್ತಾರೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಸಿಂಗಾರು, ಸಿಂಗಾರು ಪಾರ್ವತಿನ ಕರೆಯೋ. ಯಾಕೋ ಅವಳು ಆ ಮಿನಿಸ್ಟರ್ ಕಾಯಂಗಿರಕ್ಕೆ ಅಂತಾನ? ಅವನಿಗೆ ಇಲ್ಲಿ ಗೊತ್ತಾಗುತ್ತೆ, ಅವನ್ ಬಂದಾಗ ಅವಳು ಇಲ್ಲಿದ್ರೆ ಸರಿ. ಕೊಬ್ಬರಿ ಮಂಡಿ ಕಳ್ಕೋಬಾರ್ದು ಕರಿ. ಡ್ರಿಂಕ್ ತಗೊಳ್ಳಿ. ನಿಮ್ಗೆ ಇಷ್ಟವಾದವ್ರ ಕೈಯಲ್ಲೇ ಆಗ್ಬೇಕೇನೋ ಸೇವಾರ್ಥ. ಹಾ, ನಿಮ್ ವಯಸ್ಸು ಎಷ್ಟು? 56. ಎಷ್ಟು ಜನ ಮಕ್ಕಳು? 4 ಗಂಡು 3 ಹೆಣ್ಣು. ಹೆಂಡತಿ ಇದಾರ? ಇಲ್ಲ, ಹೋಗ 5 ವರ್ಷ ಆಯ್ತು. ಪಾಪ ಅದಕ್ಕೆ. ಸಿಂಗಾರು ಎಲ್ಲ ನಮ್ ಲವ್ ಬರ್ಡು. ಇಂಥ ಹುಡುಗಿಂತಾನೆ ನೀವ್ ಆಸೆ ಪಡೋದು? ನಾನಿಲ್ಲಿ ಹೆಣ್ಣಿನ ಸುಖ ಬಯಸಿ ಬರ್ಲಿಲ್ಲ ಅಮ್ಮ, ನನ್ನ ಮಗಳನ್ನ ಹುಡುಕೊಂಡು ಬಂದೆ. ನನ್ನ ಮಗಳನ್ನ ಹುಡುಕೊಂಡು ಬಂದಿದ್ದೀನಿ ಅಮ್ಮ. ಮಗಳು? ಅಕ್ಕ, ತಂಗಿ, ತಾಯಿ, ಮಗಳು ಅನ್ನೋ ಪದಗಳು ಸಾಕಾರೆ ಈ ಮನೆಗೆ ಬರೋರ್ ಬಾಯಲ್ಲಿ ಬಡ್ಕೊಂಡ್ರು ಬರೋದೇ ಇಲ್ಲ, ಅವ್ರ ಬಾಯಲ್ಲಿ ಬರೋದೇ ಬೇರೆ. ಅಚ್ಚರಿ, ನಿಮ್ ಮಗಳು ಒಬ್ಬ ಹೈಸ್ಕೂಲ್ ಮೇಸ್ಟ್ರ ಪ್ರೀತಿಸಿ ಅವನ್ನ ಮದುವೆ ಮಾಡ್ಕೋತೇನೆ ಅಂತ ಹಠ ಹಿಡಿದ್ಲು. ನಾನು ಬೇಡ ಅಂತ ಅಡ್ಡಿ ಮಾಡಿದೆ. ಅವಳು ಅವನ ಜೊತೆ ಊರು ಬಿಟ್ಟು ಓಡ್ ಹೊರಟೋದ್ಲು. ಎಲ್ಲೋ ಸುಖವಾಗಿದ್ದಾಳೆ ಅಂದ್ಕೊಂಡಿದ್ದೆ. ಒಂದಿನ ಅವಳು ಈ ಕಸಬಿಗೆ ಇಳಿದಿದ್ದಾಳೆ ಅಂತ ನನ್ ಕಿವಿಗೆ ಸುದ್ದಿ ಬಿತ್ತು. ಕತ್ತರಿಸೋಯ್ತು. ಕಾದ್ರೂ ಮಾಡಿ
ಅವನ ಹುಡುಕಿ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಈ ತರ ಹತ್ತಾರು ಮನೆ ಮೆಟ್ಟಿಲು ಹತ್ತಿ ಇಳಿತಾ ಇದ್ದೇನೆ ತಾಯಿ. ಎಲ್ಲಿದ್ದಾಳು? ಸೌಕರ್ಯ ಈ ಕಸಬಗಿಲ್ಲದ ಹೆಣ್ಣು ಮಕ್ಕಳ ಹೆತ್ತ ಅಪ್ಪ ಅಮ್ಮ ಒಡ ಹುಟ್ಟಿದ ಅಣ್ಣ ತಮ್ಮ ಅಕ್ಕ ತಂಗಿ ಇವರಿಂದ ಅವಳಿಗೆ ಸಿಗೋ ಉಡುಗೊರೆ ಏನ್ ಗೊತ್ತಾ? ಬರೀ ಸ್ವಂತದ ಕೆಳಗಿನ ಕೆಟ್ಟ ಮಾತಿನ ಬಳಿಗಳದ ಸುರಿಮಳೆ. ಆದರೆ ನೀವು ಮಗಳು ಕೆಟ್ಟಿದ್ರು ಪರವಾಗಿಲ್ಲ, ಕರ್ಕೊಂಡು ಹೋಗಿ ಮನೆಯಲ್ಲಿ ಇಟ್ಕೊಂಡು ಸಾಕ್ತೀನಿ ಅಂತ ಹೇಳ್ತಿದ್ದೀರಲ್ಲ ಸಾಕರೆ, ಈ ಹಾಳಾದ ಕೈಗಳು ತತ್ತೇರಿ ಎಷ್ಟೋ ಜನ ಅಯೋಗ್ಯರಿಗೆಲ್ಲ ಮುಗಿದಿದೆ. ಆದ್ರೆ ಈಗ ಹೇಗೆ ಮುಗಿತಿರೋದು ದೇವರಿಗೆ? ಅಲ್ಲಮ್ಮ, ದೇವರು ದಿಂಡ್ರು ಅಂತ ಇಷ್ಟೆಲ್ಲ ತಿಳುವಳಿಕೆ ಇರೋಳು ಈ ಕಸಬ ಯಾಕಮ್ಮ ಮಾಡ್ತಾ ಇದೀಯ? ಅಯ್ಯೋ, ನಾನ ಮಾಡ್ತಾ ಇದ್ದೀನಿ. ದೊಡ್ಡ ದೊಡ್ಡ ಮನುಷ್ಯರೆಲ್ಲ ಸೇರಿ ನನ್ನ ಕೈಲಿ ಮಾಡಿಸ್ತಾ ಇದ್ದಾರೆ. ನಾನ್ ಮಾಡಲ್ಲ ಅಂದೇನ್ ತಿಟ್ಕೊಳ್ಳಿ, ನನ್ ಬದುಕೋಕ ಬಿಡ್ತಾರೆ? ಸಾವುಕಾರ್ರೆ, ಈ ಕಥೆಯೆಲ್ಲ ಕೇಳಿ ಪುಣ್ಯ ಕಟ್ಕೊಳ್ಳೋಕೆ ಅದೇನ್ ನಮ್ ಗುರುರಾಜ ನಾಯ್ಡು ಮಾಡೋ ಹರಿ ಕಥೆನ ತೋರ್ಬಿಡ್ತಾನೆ. ಸರ್ ಸರ್, ಸಣ್ಣ ಮಾತಾಡಿ ನಿಮ್ ಮನ್ಸ್ ನೋಯಿಸ್ಬಿಟ್ಟೆ, ನಮಗೆ ಕ್ಷಮಿಸ್ಬಿಡಿ. ಪರವಾಗಿಲ್ಲ ಬಿಡಪ್ಪ. ಸಿಂಗಾರು, ನಮ್ಮಪ್ಪ ಯಾರು ಅಂತ ನನಗೆ ಗೊತ್ತೇ ಇಲ್ಲ, ನಮ್ಮವ ಹೇಳೂ ಇಲ್ಲ. ಅಯ್ಯೋ ಪಾಪ. ಯಾರು? ಸಿಂಗಾರು ಅಂತ. ಅಪ್ಪ, ಯಾರೋ ಸಿಂಗಾರು ಅಂತ ಬಂದಿದ್ದಾರೆ. ಸಿಂಗಾರು ಯಾರು ಅದು? ಕರಿ ಅವಳಿಗೆ ಬನ್ನಿ. ನಮಸ್ಕಾರ. ನೀನ ಅಚ್ಚು ಓದ್ಕೋತಿದ್ದೆ ಅಲ್ಲ, ಒಳಗೆ ಹೋಗು. ನಿಮ್ಮ ಮನೆ ಕಾಲಿಟ್ಟಿದ್ದೆ ತಪ್ಪಾಯ್ತಲ್ಲ, ಇಲ್ಲಿಗೆ ಯಾಕೆ ಬಂದೆ? ಮಾಡಬಾರದು ಪಾಪ ಮಾಡಿದ್ರು, ಮರೆತು ಕಾಪಾಡುವಂತ ದೇವರು ಮನುಷ್ಯ ರೂಪದಲ್ಲಿ ಇರೋದನ್ನ ಮತ್ತೊಂದು ಸತಿ ನೋಡಿ ಹೋಗೋಣ ಅಂತ ಬಂದೆ. ಏನಾದರೂ ವರ ಪಡ್ಕೊಂಡು ಹೋಗೋ ಉದ್ದೇಶವ? ಇಲ್ಲ ಸರ್, ಸಾಧ್ಯವಾದ್ರೆ ದೇವ್ರ ಸೇವೆ ಮಾಡೋಣ ಅಂತ ಬಂದೆ. ಸರ್, ಅವರೇನ ನಿಮ್ಮ ಆ ಮಗಳು? ಆಕೆ ಯಾವ ಪಾತ್ರದಲ್ಲಿ ಅಡಗಿದ್ರು ಹುಡುಕಿ ಕರ್ಕೊಂಬಂದು ನಿಮ್ಗೆ ಒಪ್ಸ ಬಾರ ನಂದು ಸರ್. ಆ ತೊಂದರೆ ಯಾರೂ ತಗೋಬೇಕಾಗಿಲ್ಲ, ಅವಳು ನಾನೇ ಹುಡುಕಬೇಕು. ಮೀನಿನ ಹೆಜ್ಜೆ ಪೆಸ್ತರಿಗೆ ಗೊತ್ತಾಗೋದು ಸರ್, ನಿಮ್ಮಿಂದ ಖಂಡಿತ ಆಗೋದಿಲ್ಲ. ಆಗದೆ ಹೋದ್ರೆ ಬೇಡ, ಅವಳನ್ನು ಹುಡುಕ್ತಾ ಹುಡುಕ್ತಾ ನನ್ನ ಪ್ರಾಣ ಹೋದ್ರೂ ಚಿಂತೆ ಇಲ್ಲ. ಎಲ್ಲ ಬಿಟ್ಟು ನಿನ್ನಂಥವನ್ಗೆ ಆ ಕೆಲಸ ಒಪ್ಸೋಕೆ ನನ್ನ ಸುತ್ತರಾಮ್ ಇಷ್ಟ ಇಲ್ಲ. ಹೋಗಲಿ ಬಿಡಿ ಸರ್, ನಮ್ಮಂಥ ಜನ್ಮಕ್ಕೆ ಮರ್ಯಾದೆ ಎಲ್ಲಿ ಸಿಗುತ್ತೆ? ಸಿಂಗಾರು, ನನಗೆ ಕೆಲಸ ಇದೆ. ಏ ಶ್ರೀಕಂಠು, ಬರಲಿ. ಏನ್ ಸಿಂಗಣ್ಣ ಆಗಿದೆ ಬಿಸ್ನೆಸ್? ಏ ಗಿರಾಕಿಗಳನ್ನು ಬೇಜಾನವೆ, ಒಳ್ಳೆ ಹುಡುಗಿಯರೆ ಸಿಗ್ತಿಲ್ವೇ? ಏನ್ ಸಮಾಚಾರ? ಇವಳೆಲ್ಲ ನೋಡಿದ್ಯಾ? ಇವಳ ನಮ್ ಸರ್ಕಲ್ ಅಂತೂ ಅಲ್ಲಪ್ಪ, ಇಲ್ಲಿ ಬಿಡು, ಸಿಗದೆ ಎಲ್ಲಿ ಹೋಗ್ತಾಳೆ. ಸಿಂಗಣ್ಣ ಸಿಂಗಣ್ಣ. ಏನ ಕಾಪಿ? ಇನ್ನೊಂದ್ ಹಾಕಣ. ಆಯ್ತಣ್ಣ ಆಯ್ತು, ಸ್ವಲ್ಪ ನಿಗಾಡು. ಮಾಡ್ತಿಂಗ್ರು
ಇವಳು ನೋಡಿದ್ಯಾ? ಇವಳ ಭಾಷ್ಯಂ ಸರ್ಕಲ್ ಕಾರ್ ಪಿಕಪ್. ಭಾಷ್ಯಂ ಸರ್ಕಲ್ ಕಾರ್ ಪಿಕಪ್ ಜೀವನ ಆಗ್ತಿದ್ಯಾ? ನೂರೈವತ್ತು ರೂಪಾಯಿ ಕಿತ್ಕೊಂಡು ಆಡ್ಬಿಟ್ಲಯ್ಯ, ಆಟ ಆಡ್ಬಿಟ್ಲಯ್ಯ, ಹೋಯ್ತು ಹಳಾಡ್ ಹೋಯ್ತು, ವೇಸ್ಟ್ ಎಲ್ಲ ವೇಸ್ಟ್. ಅದಕ್ಕೆ ಈ ಹುಡುಗಿನ ಹೊಡೆದು ಕೊಂದಾಕ್ಬಿಡ್ತೀಯಾ? ಏ ಮುದಿಯ, ಒಂದೇ ಏಟಿಗೆ ಸತ್ತೋಗ್ಬಿಡ್ತೀಯ? ಈ ವಯಸ್ಸಲ್ಲಿ ನಿನ್ ಹುಡುಗಿ ಬೇಕಾ? ಬಾಮ್ಮ ಹೋಗೋಣ. ಎಲ್ಲಿಗೆ? ನಿನ್ ತಂದೆ ಮನೆಗೆ. ನಮ್ ತಂದೆ ಮನೆಗ? ಹೌದಮ್ಮ, ಅವ್ರು ನೋಡೋವರೆಗೂ ದೇವರಿದ್ದಾನೆ ಅಂತ ನಂಬಿಕೆ ನನಗಿರಲಿಲ್ಲ. ನೋಡು, ಅವ್ರು ನಿನ್ಗೋಸ್ಕರ ಹಗಲು ರಾತ್ರಿ ಕಾಯ್ತಾ ಇದ್ದಾರೆ. ನಡಿಯಮ್ಮ. ಹಾ, ಬಾಮ್ಮ ಶಾಂತ, ಬಾ ಬಾ ಬಾ. ಸಿಂಗರು, ಏನು ಮಾಡಿದ್ರು ಮುಖದ ಮೇಲೆಲ್ಲ ಗಾಯ? ಬಾಬಾ ಕೂತು ಬಾ ಕೂತು. ಏನ್ ನೋಡ್ತಿದ್ಯಮ್ಮ? ಎಲ್ರು ಮಲಗಿದ್ದಾರೆ ಸರ್. ನಾನ್ ಬರ್ತೀನಿ ಸರ್. ಸಿಂಗಾರು, ಹೆತ್ತು ಮಕ್ಕಳು ಸತ್ ಹೋದ್ರು ಪರವಾಗಿಲ್ಲ, ಆದ್ರೆ ಕಣ್ಣಿಂದ ಮರೆ ಆಗ್ಬಿಟ್ರೆ ಆ ಸಂತ ಅನುಭವಿಸೋಕಾಗಲ್ಲಪ್ಪ, ನರಕ ಯಾತನೆ. ನೋಡು, ನಿನ್ನ ಋಣ ತೀರ್ಸೋಕೆ ನನಗೆ ಆಯಸ್ಸೇ ಸಾಲದಲ್ಲಪ್ಪ. ಸರ್ ಹಾಗೆಲ್ಲ ಅನ್ಬೇಡಿ ಸರ್. ಯಾರು ಹೋದ್ರೆ ಕಾಸು ಕೊಬ್ಬು ಹೆಚ್ಚಿದ ಜನಗಳು ಏರ್ಪಡಿಸ್ಕೊಂಡಿರೋ ಹೊಲಸು ವ್ಯವಹಾರದಲ್ಲಿ ವಿಧಿ ಇಲ್ಲದೆ ಸಿಕ್ಕಾಕೊಂಡಿರೋ ಗಬ್ಬು ಜನಗಳ ಪೈಕಿ ಒಬ್ಬ ಗುಣವಂತನಮ್ಮ.
ಮೇಡಮ್ ರಾತ್ರಿ ಎಲ್ಲ ನಿದ್ದೆ ಇಲ್ಲ ನೋಡಿ. ಏನ್ ಮಾಡೋದಪ್ಪ, ನಿಮ್ ಕಸ್ಬಿನ ಲಕ್ಷಣವೇ ಅಂತದ್ದು. ಊರಿನ ಮನೆಯೆಲ್ಲ ಕತ್ಲಾಗಿರುವಾಗ ನಿಮ್ಮನೆ ಮಾತ್ರ ತಳಗುಡ್ತಿರ್ತೈತೆ. ಅದ್ ಸರಿ ಮೇಡಮ್ ಹೆಸರಾಗೋವರೆಗೂ ನನ್ ಕೆಲಸ ಆಗಲ್ವೋ? ಈ ಮನೆಗೆ ಬರೋರೆಲ್ಲರೂ ಮೊದ್ಲು ಮೇಡಮ್ನ ಭೇಟಿ ಆಗ್ಬೇಕು, ಆಮೇಲೆ ಅವ್ರ ಆರ್ಡರ್ ಪ್ರಕಾರ ನಾವು ನಡ್ಕೋತೀವಿ. ಪರವಾಗಿಲ್ವೇ, ದೇಶದಲ್ಲಿ ಕೆಳಮಟ್ಟದಿಂದ ಹಿಡಿದು ಮೇಲ್ಮಟ್ಟದವರೆಗೂ ಎಲ್ಲಾದರೂ ಕರಾರುವಾಕಾದ ವ್ಯವಸ್ಥೆ ಇದೆಯೇ ಅಂತ ಹುಡುಕಿದೆ, ಎಲ್ಲೂ ಕಾಣ್ಲಿಲ್ಲ. ಈ ತಾರಾದೇವಿ ಮನೆಯಲ್ಲಿ ಇದೆಯಲ್ಲಪ್ಪ. ಯಾರು ಕಿತ್ಕೊಳ್ಳೋದು? ಸಿಂಗಾರು ಯಾರವರು? ಕಸ್ಟಮರ್. ನಮಸ್ಕಾರ. ನಮಸ್ಕಾರ. ಕುತ್ಕೊಳ್ಳಿ. ನೋಡಿ, ಮೊದ್ಲು ಹುಡುಗಿಯನ್ನ ನೋಡಿ. ನಿಮ್ಗೆ ಯಾವ ಹುಡುಗಿ ಇಷ್ಟವಾಗುತ್ತೋ ಅವಳ ಗ್ರೇಡ್ಗೆ ತಕ್ಕ ಹಾಗೆ ದುಡ್ಡು ಇಟ್ಕೊಳ್ಳೋದು ನಮ್ ವ್ಯಾಪಾರದ ಧರ್ಮ. ದುಡ್ಡು ನೋಡಿದ ತಕ್ಷಣ ಪೆರಗ ಜಾತವ್ರು ಅಲ್ಲ ನಾವು. ಪರವಾಗಿಲ್ಲ, ದೊಡ್ಡ ದೊಡ್ಡ ವ್ಯಾಪಾರ ವ್ಯವಹಾರ ನಡೆಸೋ ಕೋಟ್ಯಾಧೀಶ್ವರರಲ್ಲಿ ಎಲ್ಲಾದ್ರೂ ಒಂದಿಷ್ಟು ವ್ಯಾಪಾರ ಧರ್ಮ ಇದೆಯೇ ಅಂತ ಹುಡುಕದೆ, ಎಲ್ಲೂ ಕಾಣ್ಲಿಲ್ಲ. ಈ ತಾರಾದೇವಿ ವ್ಯಾಪಾರದಲ್ಲಿ ಇದೆಯಲ್ಲಪ್ಪ, ತಾರಾದೇವಿಗೆ ಜೈ. ಕೂತ್ಕೊಳ್ಳಿ. ಥ್ಯಾಂಕ್ ಯು. ತಾರಾದೇವಿಯವರು ಸಾಯೋದಕ್ಕೆ ಮುಂಚೆ ಒಬ್ಬ ಹಿಂದೂ ಕಾಶಿಗೆ ಹೋಗಿ ಗಂಗಾ ಸ್ನಾನ ಮಾಡ್ಕೊಂಡು ಬರ್ಬೇಕು ಅಂತ ಆಸೆ ಪಡ್ತಾರೆ. ಒಬ್ಬ ಮುಸ್ಲಿಂ ಮೆಕ್ಕಾಗ ಹೋಗಿ ಬರ್ಬೇಕು ಅಂತ ಆಸೆ ಇರುತ್ತೆ. ಒಬ್ಬ ಕ್ರಿಶ್ಚಿಯನ್ ಜೆರುಸಲಿಂ ಹೋಗಿ ಬರ್ಬೇಕು ಅನ್ನೋ ಆಸೆ ಇದೆ. ಆದ್ರೆ ಈ ಚೌಕಿಯರು ನನ್ನ ಸ್ನೇಹಿತರಿಗೆ ತಮ್ಮ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ತಾರಾದೇವಿ ಅಮರಾವತಿ ಹೋಗಿ ಬರ್ಬೇಕು ಅನ್ನೋ ಆಸೆ. ನಾನು ಬೇಕಾದಷ್ಟು ಮನೆ ಹೊಕ್ಕಿದ್ದೀನಿ, ಆದ್ರೆ ನನಗೂ ನನ್ನ ಯೌವನ ಸಾಯುವುದಕ್ಕೆ ಮುಂಚೆ ಒಂದು ಸಾರಿ ನಿಮ್ ಮನೆ ಹೋಗ್ಬೇಕು ಅಂತ ಹಾಟ ಬಿಟ್ಬಿಡ್ತು. ನೀವು ಗಂಡು ಅದಕ್ಕೆ. ಆದ್ರೆ ನಿಮ್ ವ್ಯವಹಾರ ತುಂಬಾ ದುಬಾರಿ, ನಾಲ್ಕು ಫಿಗರ್ಗಿಂತ ಕಡಿಮೆ ಇಲ್ಲ. ಅದಕ್ಕೆ ನಾನು ನಾಲ್ಕು ಪ್ಯಾಕೆಟ್ ಸಿಗರೇಟ್ನಿಂದ ಎರಡು ಪ್ಯಾಕೆಟ್, ಆರು ಬಾಟ್ಲಿಂದ ಎರಡು ಬಾಟ್ಲು, ಜೊತೆಗೆ ಹೆಂಡತಿಗೆ ಸುಳ್ಳು, ಮಕ್ಕಳು ತಿನ್ನೋ ಚಾಕ್ಲೇಟ್, ಐಸ್ ಕ್ರೀಮ್ಗೆಲ್ಲ ಕೋತ, ಸ್ನೇಹಿತರಿಗೆ ಕೊಡಬೇಕಾದ ತಾಲೂಕು ನಾಮ, ಇಷ್ಟೆಲ್ಲ ಮಾಡಿ ನಾಲ್ಕು ಫಿಗರ್ನ ಜೋಡಿಸ್ಕೊಂಡು ಬಂದಿದ್ದೀನಿ. ಈ ಅಮರಾವತಿ ಸುಖ ಪಡಬೇಕು ಅಂತ. ನಿಮ್ ಸುಖನೇ ನಮ್ ಸುಖ. ನಿಮ್ ಜೊತೆಲಿರುವಾಗ ನಿಮ್ಗೇನ್ ಅನ್ನಿಸ್ತಾ ಇದೆ? ಯುದ್ಧ ನಿಂತು ಹೋಗಿದೆ. ಈಗ ಜಾತಿ ದ್ವೇಷ, ವರ್ಣದ್ವೇಷ, ಧರ್ಮದ್ವೇಷ ನಿರ್ಮೂಲವಾಗಿದೆ. ಜಗತ್ತಿನಿಂದ ಹಸುವಿನ ಬಾಧೆ ತೊಲಗೋಗಿದೆ. ನಮ್ಮ ದೇಶದ ಎಲ್ಲ ಮಕ್ಕಳು ಹೊಟ್ಟೆ ತುಂಬಾ ಹಾಲು ಕುಡಿದು ಸಂತೋಷವಾಗಿ ಕುಣಿತಾ ಇದ್ದಾರೆ. ವಿಶ್ವದಲ್ಲೆಲ್ಲ ಶಾಂತಿ ನೆಲೆಸಿದೆ. ಓಂ ಶಾಂತಿ, ಓಂ ಶಾಂತಿ. ಎಲ್ಲಿ ಪ್ರಪಂಚನೇ ಕಾಣಿಸ್ತಿಲ್ವಲ್ಲ? ಎಲ್ಲಿ ಪ್ರಪಂಚ, ಎಲ್ಲಿ ಪ್ರಪಂಚ? ಇಲ್ಲಿ ಪ್ರಪಂಚ, 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 ಪ್ರಪಂಚ. ಪ್ರೊಫೆಸರ್ ಜಿ, ಈ ಅನುಭವನೆಲ್ಲ ನೀವು ದೊಡ್ಡ ಕಾದಂಬರಿಯಾಗಿ ಬರೀತೀರೋ ಅಥವಾ ಸಣ್ಣ ಕಥೆಯಾಗಿ ಬರೀತೀರೋ? ಕಥೆಯಾಗೂ ಬರೆಯೋದಿಲ್ಲ, ಕಾದಂಬರಿಯಾಗೂ ಬರೆಯೋದಿಲ್ಲ. ಈ ಮರೆಯಲಾಗದ ಅನುಭವನ ನನ್ನ ಹೃದಯದಲ್ಲಿ ನಾನು ಬಚ್ಚಿಟ್ಕೋತೀನಿ. ನೋಡಿ, ಇದರಲ್ಲಿ ನಿಮ್ ಹಣ ಸರಿಯಾಗಿದೆಯಾ ನೋಡ್ಕೊ. ಸಾರಿ, ನಾನು ನಿಮ್ ಹಣ ಕೊಡ್ಲೇ ಇಲ್ಲ. ಎರಡು ಸಾವಿರ ಆಯ್ತು.
ಪ್ರತಿ ತಿಂಗಳು ನಿಮ್ಮ ಕಾಲೇಜಿನಲ್ಲಿ ಸಂಬಳದ ದಿವಸ ಯಾವುದು? ಪ್ರತಿ ತಿಂಗಳು 7ನೇ ತಾರೀಕು. 7ನೇ ತಾರೀಕು ಮರಿದೆ, ನಮ್ಮ ಏಜೆಂಟ್ ಸಿಂಗಾರ್ ಅಲ್ಲಿಗೆ ಬರ್ತಾನೆ. ಯಾಕೆ? ಬಾಕಿ ವಸೂಲು ಮಾಡೋಕೆ. ಬಾಕಿ? ಹ್ಮ್, ನೀವಿನ್ನು ನನಗೆ 3000 ರೂಪಾಯಿ ಬಾಕಿ. ಇದನ್ನು ಕೊಡ್ಸೋದಕ್ಕೆ ನನಗೆ ಒಂದು ವರ್ಷ ಹಿಡಿತು. ಪ್ರೊಫೆಸರ್ ಸಾಹೇಬ್ರೆ, ಇನ್ನಮೇಲೆ ನೀವು ನಿಮ್ಮ ಹೆಂಡತಿಗೆ ಸುಳ್ಳು ಹೇಳೋದು ಬೇಡ, ಮಕ್ಕಳಿಗೆ ಕೊಡಿಸೋ ಐಸ್ ಕ್ರೀಮ್ ಚಾಕ್ಲೇಟ್ ನಲ್ಲಿ ಕೊಟ ಮಾಡೋದು ಬೇಡ, ಸ್ನೇಹಿತರು ಕೊಡಬೇಕಾದ ಸಾಲಕ್ಕೆ ನಾಮ ಹಾಕೋದು ಬೇಡ, ನೀವು ಈ ಮನೆಗೆ ಬರೋ ಆಸೆನೂ ಬೇಡ. ನಿಮ್ಮಂಥವ್ರಿಗೆಲ್ಲ ಈ ಮನೆ ಹೋಗಿ. ಏನ್ ವಿಚಿತ್ರ ಅಪ್ಪ ಇದು! ಪ್ರೊಫೆಸರ್ ಸಾಹೇಬ್ರೆ, ಸ್ವಲ್ಪ ನಿಂತ್ಕೊಳ್ಳಿ. ಸಿಂಗಾರು, ನಾನು ಮರ್ತಿ ಹೋಗ್ಬಿಟ್ಟಿದೆ ನಿನ್ನ ಬಕ್ಷೀಸು. ನಿಮ್ ಮೇಡಮ್ ದೊಡ್ಡ ಮನ ಫ್ರೀ ಸರ್ವಿಸ್. ವಿಶ್ವಶಾಂತಿ, ಜಗತ್ತಿನ ಸಮಸ್ಯೆಗಳನ್ನೆಲ್ಲ ಮಾತಾಡ್ತಿರಲ್ಲ, ನಿಮಗೆ ಯಾಕ್ರಿ ಕೆಚ್ಚಾಳಿ? ನಿಮ್ಮಂಥವ್ರ ಹತ್ರ ಹುಡುಗರು ಪಾಠ ಕಲಿಬೇಕಾ? ಅಯ್ಯೋ 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 ಅಯ್ಯೋ, ಆ ಕ್ಲಾಸ್ ರೂಮ್ ನಲ್ಲಿ ಪಾಠ ಹೇಳೋದಕ್ಕೂ, ಈ ಬೆಡ್ರೂಮ್ ನಲ್ಲಿ ಆಟ ಆಡೋದಕ್ಕೂ ಎತ್ತಣ ಸಂಬಂಧವೋ ಹುಡುಗ? ಇದೆಲ್ಲ ಒಂದು ತರ ಚಟ ಕಣೋ ಹುಡುಗ, ಜೂಜು ಇಟ್ಬಿಟ್ಟು ಕುದುರೆ ಇದೆಲ್ಲ ಇರುತ್ತಲ್ಲ ಆ ತರ ಚಟಕ್ಕಿರೋವರೆಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದಲ್ಲ ಒಂದು ತರ ಚಟ ಇದ್ದೇ ಇರುತ್ತೋ ಹುಡುಗ. ಶತ ಶತಮಾನಗಳಿಂದ ನಡ್ಕೊಂಬಂದಿರ ಈ ಕಸ್ಬಿಗೆ ನಿಮ್ಮಂತ ಗಂಡಸರ ಕಾರಣ. ತಪ್ಪಪ್ಪ ನೀನ್ ಹೇಳ್ತಾ ಇರೋದು. ಯಾಕೆ? ಈ ಮನೆ ನಡೆಸಿರೋರು ಯಾರು? ತಾರಾದೇವಿ. ಹೆಂಗ್ಸ ಗಂಡ್ಸ ಹೆಂಗ್ಸು ಮತ್ತೆ ಮುಚ್ಚು ಬಾಯ್. ಹುಡುಗ, ಹೆಣ್ಣಿನಿಂದಲೇ ಹೆಣ್ಣಿನ ಶೋಷಣೆ ಇದು ಸಮಸ್ಯೆಯ ದುರಂತ. ನಿಲ್ಸಿ ನಿಮ್ ಲಚ್ಚರ್ನ, ನಾನೇ ನಿಮ್ ಸ್ಟೂಡೆಂಟ್ ಅಲ್ಲ, ನಿಮ್ಮಂತ ವಿದ್ಯಾವಂತರು ಇಂಥ ಸಮಸ್ಯೆ ಪರಿಹಾರಕ್ಕೆ ಹೋರಾಡಬೇಕ್ರಿ. ಇಂತ ಏನು ತಿಳಿದರೆ ಹೆಣ್ಮಕ್ಳನ್ನ ಉದ್ಧಾರ ಮಾಡ್ರಿ. ನನ್ನ ಕೈಲಿ ಆಗಲ್ಲ ಕಣೋ ಹುಡುಗ. ಅಲ್ಲ, ಸರ್ಕಾರಕ್ಕೆ ದಿಕ್ಕು ತೋರಿಸ್ತಿಲ್ಲ, ಅದಕ್ಕೆ ಅಂತ ಒಂದು ಕಾನೂನೇನೋ ಮಾಡಿದ್ದಾರೆ. ಅದನ್ನ ಏನಂತ ಕರೀತಾರೆ ಗೊತ್ತಾ? ಎಸ್ ಐ ಟಿ ಸಪ್ರೆಷನ್ ಆಫ್ ಇಮ್ಮೋರಲ್ ಟ್ರಾಫಿಕ್. ಸಪ್ರೆಷನ್ ಇರಾಡಿಕೇಶನ್ ಅಲ್ಲ, ಅಂದ್ರೆ ವೇಶ್ಯಾವೃತ್ತಿ ದಮನಕಾಯಿ ನಿರ್ಮೂಲನಾ ಕಾಯಿದೆ ಅಲ್ಲ. ಲೋ ಹುಡುಗ, ಇದ್ರ ಬಗ್ಗೆ ಎಲ್ಲ ಹೆಚ್ಚು ತಲೆ ಕೆಡಿಸ್ಕೋಬಾರ್ದು, ನಮ್ ನಮ್ ಕೆಲಸ ನಾವು ಮಾಡ್ಕೊಂಡು ಹೋಗೋಣ. ಲೋ ಸಿಂಗಾರು, ಈ ಹುಡುಗಿ ನನಗೆ ತೋರಿಸ್ಲೇ ಇಲ್ವಲ್ಲೋ, ಎಂತ ಚಂದುಳ್ಳೆ ಹೆಣ್ಣು, ಏನ್ ಕಣ್ಣು, ಮೋಸ ಈ ಮನೇಲೂ ಮೋಸ. ಓ ನೀನಾ? ನಾನೆಲ್ಲೋ ಮೇಡಮ್ ಬಂದ್ರು ಅನ್ಕೊಂಡೆ. ಈಗ ಮೇಡಮ್ ಎಲ್ಲಿದ್ದಾರೆ ಗೊತ್ತಾ? ಅಂಬ, ನೀನ್ ಬಂದಾಗ ಇಷ್ಟು ಬೇಗ ಮುಂದಕ್ಕೆ ಬರ್ತೀಯ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಈ ಬ್ರಾಂಚ್ ಚೆನ್ನಾಗಿ ನಡೆಸಿ ನನ್ನ ಹೆಸರು ಉಳಿಸು. ಏನೇ ಇರ್ಲಿ, ಮನುಷ್ಯನ ನಿಯತ್ತು ಇರ್ಬೇಕು. ನಿಮ್ಮ ಆಶೀರ್ವಾದ. ಕಂಗ್ರಾಚುಲೇಷನ್. ಚಿಯರ್ಸ್. ಎಷ್ಟು ಚೆನ್ನಾಗಿದೆ ವಾಚು, ಯಾಕೆ ಸಿಂಗಾರು? ನಿನಗೆ ಮೇಡಮ್ ಕೊಟ್ಟು ಕಳಿಸಿದ್ರ? ಮೇಡಮ್ ಕೊಟ್ಟಿದ್ದಲ್ಲ ಪಾರ್ವತಿ, ದುರ್ಗಪ್ಪ ನಿನಗೆ ಕಾಣಿಕೆ ಹಾಕೊಟ್ಟಿದ್ದು. ಕಾಣಿಕೆ ಅಂತೆ ಕಾಣಿಕೆ, ಅದು ನನ್ನ ಮಾಂಸಕ್ಕೋಸ್ಕರ ಕೊಡೋದು ಸಿಂಗಾರು. ನನ್ನ ಮಾನಕ್ಕೋಸ್ಕರ ಹೊಡೆದಾಡು, ನೀನ್ ಕೊಡು, ಅದು ನಿಜವಾದ ಕಾಣಿಕೆ. ಯಾವ ಕಾಣಿಕೆ ನೀಡಲಿ ನಿನಗೆ, ಓ ಎನ್ನ ಪ್ರೇಯಸಿ, ಯಾವ ಕಾಣಿಕೆ ನೀಡಲಿ ನಿನಗೆ, ಓ
ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಸಾಗರದ ಅಲೆಗಳಲ್ಲಿ ಉಯ್ಯಾಲೆ ಆಡಿರುವ ಹಂಸನವೆಯ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾಡಿ ಹಕ್ಕಿಗಳ ಜತೆಗೆ ಸ್ವರವೆತ್ತಿ ಪಾಡಿರುವ ಮಂದ ನಿಲದ ವೀಣೆಯ ತರಳಾಡಿ ನಂದನವನದ ಮಂದಾರ ನವನದ ಮಲ್ದಾರ ಪುಷ್ಪವ ನಾನಿನಗೆ ತರಲಾರೇ ಯಾವ ಕಾಣಿಕೆ ನೀಡಲಿ ನಿನಗೆ ಮೆರೆಸಿರುವ ಮುತ್ತಿನ ಪಲ್ಲಕ್ಕಿಯ ನಾ ತರಲಾರೆ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಮಣ್ಣಿನಲ್ಲಿ ನೀರಿನಲ್ಲಿ ಬದುಕನೇ ಇಟ್ಟಿರುವ ಸೂರ್ಯ ಚಂದ್ರರ ನಾ ತರಲಾರೆ ಯಾವ ಕಾಣಿಕೆ ನೀಡಲಿ ನಿನಗೆ ಯಾವ ಕಾಣಿಕೆ ನೀಡಲಿ ಓ ನನ್ನ ಪ್ರೇಯಸಿ ಪ್ರೇಯಸಿ ಅಂತ ಹಾಡ್ನಲ್ಲಿ ತೋಡ್ಕೊಳ್ಳೋಷ್ಟು ಪ್ರೀತಿ ಏನಪ್ಪ ಪಾರ್ವತಿ ಮೇಲೆ ಈ ಮನೇಲಿ ಅವಳು ಹಾಗೆ ನಾವು ನಮ್ ಹಾಗೆ ಅವಳು ಅಲ್ವೇನ್ರೆ ಇಲ್ಲ ಅಲ್ಲೇನು ಸ್ಪೆಷಲ್ ರುಚಿ ಇರ್ಬೇಕು ಅದಕ್ಕೆ ಏ ಪಾರ್ವತಿ ಏನೇ ಅದು ಸ್ಪೆಷಲ್ ರುಚಿ ನಮ್ಗೂ ಸ್ವಲ್ಪ ಹೇಳ್ಕೊಡಮ್ಮ ಹೀಗೆಲ್ಲ ಪೋಲ್ ಪೋಲಿಯ ಮಾತಾಡ್ಬಿಡಿ ನಾವು ಪೋಲಿಯಾಗ ಆಡ್ದಿದ್ರೆ ನಿನ್ ಜೇಬು ಖಾಲಿ ಅಣ್ಣ ಬಾರೇ ಹಾಗೆಲ್ಲ ಪೋಲ್ ಪೋಲಿಯ ಮಾತಾಡ್ಬಾರ್ದು ಪಾಪ ಸಿಂಗಾರ ನಿಂಗೆ ನಾ ಅದಕ್ಕೆ ಆಗುತ್ತೆ ನಗ್ಬೇಡಿ ನಾನು ಪಾರ್ವತಿನ ಮದುವೆ ಮಾಡ್ಕೊಂಡು ಬೇರೆ ಮನೆ ಮಾಡ್ಬೇಕು ಅಂತಿದ್ದೀನಿ ನೀನು ಪಾರ್ವತಿನ ಮದುವೆ ಆಗ್ತೀಯ ಅದೇ ಕಣ್ರೆ ಆ ಜುಂಕಿ ಜಲ್ಜ ಉಸ್ ತಗಂಡ ಇಲ್ವಾ ಹಗಲೆಲ್ಲ ನೋಡೋಕೆ ಗಂಡ ಹೆಂಡತಿ ಸಂಜೆ ಆಯ್ತು ಅಂದ್ರೆ ಹೆಂಡತಿನ್ ತಂದು ಇಲ್ಲಿ ಬಿಡ್ತಿ ಏನು ಮೇಡಮ್ ಈ ಕಸಬ್ ಮಾಡೋ ಹುಡುಗಿರ್ನೆಲ್ಲ ಯಾರು ಮದ್ವೆ ಆಗೋದೇ ಇಲ್ಲ ಅಂತ ಹೇಳ್ತಿದ್ರಲ್ಲ ಈಗ ನೋಡಿ ನಮ್ ಸಿಂಗಾರು ಪಾರ್ವತಿನ ಮದ್ವೆ ಆಗ್ತಾನಂತೆ ಬಲೆ ಬಲೆ Thank you.
ಸಿಂಗಾರು ಪಾರ್ವತಿನ ನೀ ಮದುವೆ ಮಾಡ್ಕೋತೀಯಾ? ನನ್ನ ಮನೆ ಮದುವೆ ಮಂಟಪ ಅಲ್ಲ, ರಸಿಕರು ರಂಗೆದ್ದು ಕುಣಿಯೋ ರಂಗಸ್ಥಳ. ಏ ಸಿಂಗಾರು, ನಿನಗೆ ವಾಸ ಯಾರು ಕೊಡ್ತಿದ್ರು? ನೀವೇ ಮೇಡಮ್. ನೀನ್ ಹಾಕೊಂಡಿರೋ ಈ ಬಟ್ಟೆ ನೀವೇ ಮೇಡಮ್. ಈ ಸಿಂಗಪುರ್ ಚೈನು ನೀವೇ ಮೇಡಮ್. ತಿಂಗಳ ತಿಂಗಳಿಗೂ ನಿನ್ ಮನೆಗೆ ಕಳ್ಸೋಕೆ ದುಡ್ಡು ಯಾರು ಕೊಡ್ತಾ ಇರೋದು? ನೀವೇ ಮೇಡಮ್. ಪಾರ್ವತಿ ಯಾರಿಗೆ ಸೇರಿದವಳು? ನನಗೆ. ಪಾರ್ವತಿ ನನ್ನ ಸೊತ್ತು, ನನ್ನ ಮನೆ ಆಸ್ತಿ. ನಿಯತ್ನಿಂದ ಕೆಲಸ ಮಾಡಿ. ಎಲ್ಲಿಂದ ಒಂದು ದೊಡ್ಡ ಪಾರ್ಟಿ ಬಂದಿದೆ, ಅವನ್ನೆಲ್ಲ ಎಂಟರ್ಟೈನ್ ಮಾಡ್ಬೇಕು. ಇವತ್ತು ನಮ್ಮನೇಲಿ ಎಷ್ಟು ಹುಡುಗಿಯರಿದ್ದಾರೆ? ಎಂಟು ಮೇಡಮ್. ಪಾರ್ವತಿನ ಬಿಟ್ಟು ಏಳು. ಅವ್ರನ್ನೆಲ್ಲ 9 ಗಂಟೆಗೆ ಸರಿಯಾಗಿ ತಾಜ್ ಕರ್ಕೊಂಡು ಹೋಗು. ಸರಿ ಮೇಡಮ್. ಹೋಗಿ ಎಲ್ಲ ರೆಡಿಯಾಗಿ ಹೋಗಿ. ಹೋಗು ಹೋಗ. ಸಿಂಗಾರು, ಭಾರತಿ ಏನಾಯ್ತು? ಭಾರತಿ ಈ ದುರ್ಗಪ್ಪನ ಮನೆಯಿಂದ ರಕ್ತ ಬರ್ತಿದೆಯಾ? ಏಯ್, ಇನ್ 24 ಅವರ್ಸ್ ಒಳಗೆ ಬೇವರ್ಸಿ ಹೆಣಾಗಿ ರಕ್ತ ಕಾಕೊಂಡು ಬೀದಿಲ್ ಬಿಟ್ಟಿರ್ತೀಯಾ? ಏಯ್, ನಿನ್ನ ಆಡಳಿತ ಅಧಿಕಾರನೂ 24 ಗಂಟೆನೆ ದುರ್ಗಪ್ಪ. ಯಾವ ಜನ ನಿನಗೆ ಓಟ್ ಕೊಟ್ಟು ಸೀಟ್ ಹತ್ತಿಸ್ತ್ರೋ ಅದೇ ಜನ ರೋಡ್ ನಲ್ಲಿ ಅಟ್ಟಿಸ್ಕೊಂಡ್ಬಂದು ಹೊಡಿತಾರೆ ಮೆಟ್ನಲ್ಲಿ. ಮೇಡಮ್, ಪಾರ್ವತಿಗೆ ನೀ ನರಕ ಸಾಕು ಮೇಡಮ್. ನನಗೂ ಈ ಜೀವನ ಜಿಗುಪ್ಸೆ ಬಂದ್ಬಿಟ್ಟಿದೆ. ಪಾರ್ವತಿ ನನಗೆ ದಾನ ಮಾಡಿ, ಇವಳೆಲ್ಲರೂ ದೂರ ಕರ್ಕೊಂಡೋಗಿ ಪ್ರೀತಿಯಿಂದ ಸಾಕುತ್ತೀನಿ ಮೇಡಮ್. ಇನ್ನು 24 ಗಂಟೆಯಲ್ಲಿ ನಿನ್ ಹೆಣ ಉರುಳುತ್ತಲ್ಲೋ, ಅಲ್ಲಿ ತನಕನಾದ್ರೂ ಪಾರ್ವತಿ ನನ್ನ ಜೊತೆಲಿ ಇರ್ಲಿ ಮೇಡಮ್. ಅಷ್ಟೇ ನಿನ್ನ ಆಸೆ? ಹೋಗು, ಕರ್ಕೊಂಡು ಕರ್ಕೊಂಡೋಗ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಯಾವನು ನನ್ನ ಪಾರ್ವತಿನ ಎತ್ಕೊಂಡು ನಾನ್ ಬರೋಲ್ಲ, ನಾನ್ ಈ ಮನೆ ಬಿಟ್ ಬರೋಲ್ಲ. ಯಾಕೆ ಪಾರ್ವತಿ, ಯಾಕೆ? ನಿನ್ ಹೆಣ ಉಳ್ಳೋದನ್ನ ನೋಡಕ್ ನಸ್ತಿದ್ದೋಗಿಲ್ಲ ಸಿಂಗಾರು. ಪಾರ್ವತಿ, ನನ್ನ ಹೆಣ ಉಳಿಸೋದು ಅಷ್ಟು ಸುಲಭ ಅಲ್ಲ. ಈ ನರಕ ನಿನಗ್ ಬೇಡ, ನಡಿ. ಯಾಕ್ ಪಾರ್ವತಿ? ನಾನು ಒಬ್ಳು ಬಂದ್ರೆ ಸಾಕ? ಇವರೆಲ್ಲ ಇಲ್ಲೇ ಇರ್ಬೇಕಾ? ನನ್ನ ಒಬ್ಳ ಮೇಲೆ ನಾನು ನಿನ್ ಕರುಣೆ, ಇವ್ರ ಮೇಲೆಲ್ಲ ನಿನ್ ಕರುಣೆನೆ ಇಲ್ವಾ? ಹೇಳು ಹೇಳು ಸಿಂಗಾರು. ಸಿಂಗಾರು ನಮ್ಮನ್ನೆಲ್ಲ ಜೊತೆಲಿ ಕರ್ಕೊಂಡು ಹೋದ್ರೆ ನಮ್ಮನ್ನ ಸಾಕೋದಕ್ಕವನು
ಇಂಥದೇ ಇನ್ನೊಂದ್ ಮನೆ ನಡೆಸ್ಬೇಕಾಗುತ್ತೆ ಕಣೆ. ನೋಡು, ಸಿಂಗಾರು ನಿನ್ನ ಮನಸಾರ ಪ್ರೀತಿಸ್ತಾ ಇದ್ದಾನೆ. ಇದು ತುಂಬಾ ಪುಣ್ಯವಂತೆ ಪಾರ್ವತಿ. ಹೊರಟೋಗೋ, ಅವನ ಜೊತೆ ಹೊರಟೋಗೋ, ಅವನ ಜೊತೆ ಹೊರಟೋಗೋ. ಸಿಂಗಾರು ನನ್ ಪ್ರೀತಿಸ್ತಾನೆ ನಿಜ. ಸಿಂಗಾರುಗೆ ನಾನು ಮೋಸ ಮಾಡ್ಲಾರೆ. ನಾಗನ್ನ ಯಾವತ್ತೂ ಮರಿಲಾರೆ. ನಾಗ ನೀ ಪ್ರೀತಿಸಿರೋ ನಾಗ ಎಲ್ಲಿದ್ದಾನೆ ಹೇಳು. ಆ ನಾಗನ ಹತ್ರ ನೀನು ಸೇರಿಸ್ತೀನಿ. ನಡಿ ನಡಿ. ಆಯ್, ನನ್ ಪಾರ್ವತಿ ಎಲ್ಲ ಕರೆಸ್ತಾ ಇದೀಯಾ? ಮಹಾರಾಜಾಗ ನನ್ ಪಾರ್ವತಿ ನನ್ನ ಕರ್ಸ್ಕೊಡು, ಇಲ್ಲ ನನ್ ಚಿನ್ನ ಚೈನು ನಾನ್ ಕೊಟ್ಟು ವಾಪಸ್ ಕೊಡ್ಬೇಡು. ಸಾಹೇಬ್ರೆ, ನೀವು 24 ಗಂಟೆಲಿ ಅವನ ಹೆಣ ಉರುಳಿಸ್ತೀನಿ ಅಂತ ಹೇಳಿದ್ರು. ಉರುಳಿಸ್ತೀನಿ. ಅವನು ಜನಗಳ ಕೈಯಿಂದ ನಿಮ್ಮನ್ನ ಮೆಟ್ಟಿನಲ್ಲಿ ಓಡಿಸ್ತೀನಿ ಅಂತ ಹೇಳಿದಾನೆ. ಓಡಿಸ್ಕೇಳ್ತೀನಿ. ಅದನ್ನ ನೋಡ್ಕೊಂಡು ಇಲ್ಲಿ 24 ಗಂಟೆ ಆದ್ಮೇಲೆ ಪಾರ್ವತಿ ವಿಷಯ ನಿರ್ಧಾರ ಮಾಡ್ತೀನಿ. ನಾನು ನೋಡ್ಕೊತೀನಿ. ಅಯ್ಯ ಸಿಂಗಾರ, ಅನ್ಯಾಯ ಸಿಕ್ಕಕೊಂಡಲ್ಲೋ. ನಮ್ ಬಾಸ್ಗೆ ಎಗ್ರದಲ್ಲಿ ಹೊಡಿತೀನಿ ಅಂತೀನೋ ಮಗನೇ, ತಡಿ ಮಾಡ್ತೀನಿ. ಇವರೆಲ್ಲ ದುರ್ಗಪ್ಪನ ಕಡೆ ದಾಂಡಿಗರು, ಇವ್ರ ಮರ್ಡರ್ ಮಾಡ್ಕತ್ತಿದ್ದಾರೆ. ನಾನಲ್ಲ ದುರ್ಗಪ್ಪ ಮರ್ಡರ್. ಹೌದು, ಅವ್ ನಮ್ಮ ಹುಡುಗಿಗೆ ಹೊಡೆದು ಗಾಯ ಮಾಡ್ದ. ನಾನ್ ಅವ್ನ ಚರ್ಮ ಕಿತ್ ರಕ್ತ ಬರುತ್ತೆ. ನನ್ನ ಮರ್ಡರ್ ಮಾಡಿಸ್ತೀನಿ ಅಂದ, ನಾನ್ ಅವ್ನಿಗೆ ಎಕ್ಕಡದಲ್ಲಿ ಹೊಡಿಸ್ತೀನಿ ಹಿಂದೆ. ಈಗ ಎಲ್ಲಿದಾನ ಅವನು? ನಾನ್ ತರ್ತೀನಿ, ನಾನ್ ತರ್ತೀನಿ ದುರ್ಗಪ್ಪನಿಗೆ, 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 ದುರ್ಗಪ್ಪನಿಗೆ. ಸಿಂಗಾರು, ನನ್ನಿಂದ ನಿಂಗೆ ಎಂತೆಂತ ಗಂಡಾಂತರ ಬರ್ತಾ ಇದೆ. ಬರ್ಲಿ ಪಾರ್ವತಿ, ನಿನಗೋಸ್ಕರ ನಾನು ಸಾವಿರ ಸತಿ ಸಾಯಕ್ಕೂ ಸಿದ್ಧ ಇದ್ದೀನಿ. ಸಿಂಗಾರು, ಹೊತ್ತು ಮುಗಿತಾ ಬಂತು. ನನ್ನ ಮೇಡಮ್ ಬಿಡೋದಿಲ್ಲ, ನಿನ್ನ ದುರ್ಗಪ್ಪ ಬಿಡೋದಿಲ್ಲ. ನಾವಿಲ್ಲಿರೋದು ಒಳ್ಳೇದಲ್ಲ, ಹೋಗೋಣ ನಡಿ. ಮುಂದೆ ಏನಾದ್ರೂ ಆಗ್ಲಿ ಒಂದೇ ಒಂದ್ಸಲ ನಾಗನ್ ತೋರಿಸ್ಬಿಡು. ಖಂಡಿತ ತೋರಿಸ್ತೀನಿ, ಬಾ ಪಾರ್ವತಿ. ಚಿಕ್ಕಮ್ಮ, ನಾಗ ಮುಂಬೈನಲ್ಲಿ ಎಲ್ಲ ಅವನೇ, ನಿಂಗೇನಾದ್ರೂ ಗೊತ್ತಾ? ತಿರ್ಗಾ ನೀ ಯಾಕೆ ಮುಂಬೈಗೆ ಹೋಗ್ತೀಯೇ? ನಾಗ ಇಲ್ಲೇ ಅವನೇ, ಕಾರ್ ಮಾಡ್ಗವನೇ. ಇವತ್ತೊಂದ್ ದೊಡ್ಡ ಮೋಟಾರ್ ದೋಣಿನ ನೀರ್ಗಿಳಿಸ್ತಾವನೆ. ಎಲ್ಲಿ ಚಿಕ್ಕಮ್ಮ, ಎಲ್ಲಿ? ಇಲ್ಲೇ ತಾಲ್ಕಿ ಕಡೂನಾಗೆ. ಸಿಂಗಾರು, ಸಿಂಗಾರು, ಸಿಂಗಾರು,
ನಾಗ ಸಿಕ್ತ, ನನ್ ನಾಗ ಸಿಕ್ಬಿಟ್ಟ, ಇಲ್ಲೇ ಇದ್ದಾನೆ ಬಾ. ದೋದ್ರು ಮಾವ ಅಂತ ಬಂದ ನಿನ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಮೋಸ ಮಾಡ್ಬಿಟ್ಟ. ಆಯ್ತಲ್ಲ ಬಿಡು, ಚಂದ ಸುಖ ಪಟ್ಟಿಯಲ್ಲ. ಇಲ್ಲ ಕಣು, ಒಪ್ಕೊಳ್ದೆ ಒಂದ್ ವಾರ ಉಪವಾಸ ಬಿದ್ದಿದ್ದೆ, ಆದ್ರೂ ಬಿಡ್ಲಿಲ್ಲ. ಬಲವಂತವಾಗಿ ನನ್ನ ಕೇಳಿಸ್ಬಿಟ್ರು. ಇಷ್ಟೆಯಿಂದ ಕೆಟ್ಟೋದ್ಮೇಲೆ ಸತ್ತೋಬೇಕಾಗಿತ್ತು. ನಿನ್ನ ಹೆಸರು ಹೇಳಿ ನಾನು ಮದುವೆ ಆಗದೆ ಇರ್ತಿದ್ದೆ, ಯಾಕೆ ಸಾಲಿಲ್ಲ? ಸತ್ತು ಹೋಗ್ತಿದ್ದೆ, ಆದ್ರೆ ನನ್ನ ಕಥೆ ಕೇಳಿ ಎಲ್ಲಾನು ಮರೆತು ನನ್ನ ಪ್ರೀತಿ ಬೆಲೆ ಕೊಟ್ಟು ನೀ ನನ್ನ ಮದುವೆ ಆಗ್ತೀನೋ ಅನ್ನೋ ಆಸೆ ಇತ್ತು. ನಿನ್ ಹತ್ರ ಬಂದಿದ್ದಿನ್ನಾಗ ಮದುವೆ ಮದುವೆ ಹಳಸದ ಅನ್ನಾನ ನಾಯಿನೂ ತಿನ್ನೋಲ್ಲ, ಮಸಣದ ಹೂನ ದೇವರಿ ಬಿಡಿಸೋಲ್ಲ. ನೀನು ಹಳಸ್ತಾನ ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ, ಮದಣದ ಹೂ. ನಾಗ ಪಾರ್ವತಿ ಮೈ ಕೆಟ್ಟಿರ್ಬೋದು, ಆದ್ರೆ ಮನಸ್ಸು ಬೆಂಕಿಯಷ್ಟೇ ಪವಿತ್ರ. ನಾಗ ಅಷ್ಟು ಗೊತ್ತಿರೋ ಗ್ರಾಸ್ತ ನೀನೇ ಕಟ್ಕೋಬಾರ್ದು? ಕಟ್ಕೋಬೇಕು ಅಂತಿದ್ದೆ, ಆದ್ರೆ ಪಾರ್ವತಿ 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 ಪಾರ್ವತಿ
ದೋಣಿ ಒಂದೇ ತೀರ ಸೇರಲಿ, ನನ್ನ ನಿನ್ನ ಬಾಳ ದೋಣಿ ಒಂದೇ ತೀರ ಸೇರಲಿ, ಹೂವು ಗಂಧ ಬೆರೆತಿರುವಂತೆ ನಮ್ಮ ಬಾಳು ಕೂಡಲಿ, ಮುಗಿಯಬೇಕು ನಮ್ಮ ಕಥೆ ಸುಖಾಂತದಲ್ಲಿ ಸುಖಾಂತದಲ್ಲಿ. ಪಾರ್ವತಿ ಪಾರ್ವತಿ, ಮಸಣದ ಹೂವೆಂದು ನೀನೇಕೆ ಕೊರಗುವೆ, ಮಸಣದ ಹೂವೆಂದು ನೀನೇಕೆ ಕೊರಗುವೆ, ಮಸಣದ ವಾಸಿಯು ಮಹದೇವನಲ್ಲವೇ, ಮಸಣದ ವಾಸಿಯು ಮಹದೇವನಲ್ಲವೇ, ಮಸಣದ ಹೂವೆಂದು ನೀನೇಕೆ ಕೊರಗುವೆ. ಪಾರ್ವತಿ ಅಂತ ನಿನ್ ಜೊತೆಯಲ್ಲಿ ಪಾರ್ವತಿನ ಕಳಿಸ್ತೇನೆ. 24 ಗಂಟೆ ಆಯ್ತು, ಎಲ್ಲಿ ನನ್ ಪಾರ್ವತಿ? ಪಾರ್ವತಿ ಮೇಡಮ್, ಇಲ್ಲಿ ನೋಡಿ, ಇಲ್ಲಿ ನೋಡಿ ಪಾರ್ವತಿನ. ಏನು ನನ್ ಪಾರ್ವತಿ ಸತ್ತೋದ್ಲ? ನನ್ ಮನೆ ಚಿನ್ನದ ಕಲುಷ ಉರುಳು ಬಿದ್ದೋಯ್ತು ಪಾರ್ವತಿ. ಅಳಿ ಮೇಡಮ್, ಅಳಿ. ಅವಳು ಬದುಕಿದ್ದಾಗ ಹಿಂಡಿ ಹಿಪ್ಪೆ ಮಾಡಿ ಅನುಭವಿಸಿದವರು, ಆಸೆ ಪಟ್ಟವರು ಇವತ್ ಯಾರು ಅವಳಿಗೋಸ್ಕರ ಅಳ್ತಾ ಇಲ್ಲ. ಸಂಪಾದನೆ ಹೋಯ್ತಲ್ಲ ಅಂತ ನೀವೊಬ್ಬರಾದ್ರೂ ಅಳಿ. ಸಂಪಾದನೆ ಈ ಹಾಳು ದುಡ್ಡು ನಮ್ ಕಸಬಿಗೆ ಇದೊಂದೇ ಮುಖ್ಯ ಕಾರಣ ಅಲ್ಲ ಸಂಗಾರು, ಇದು ನನಗೆ ಕಸಕ್ ಸಮಾನ. ನಿಮಗ್ ದುಡ್ಡೇ ಮುಖ್ಯ ಮೇಡಮ್, ಅದಕ್ಕೆ ನೀವು ನನ್ನ ತಲೆ ಹಿಡಕನಾಗಿ ಮಾಡಿದ್ದು, ಅದಕ್ಕೆ ನೀವು ಪಾರ್ವತಿನ ಕಸ್ಬು ಕೇಳ್ತಿದ್ದು. ಪಾರ್ವತಿ ಸಾಯೋದಕ್ಕೆ ನೀವೇ ಕಾರಣ, ನೀವೇ ಕಾರಣ. ಅಲ್ಲ, ಗಂಡ ಜಾತಿ ಹೆಣ್ಣು ಜಾತಿನ ತಾಯಿ ಅಂತ ತಿಳಿದೇ ಇರೋದೇ ಕಾರಣ. ಗಂಟು ತನ್ನ ಅಗತ್ಯಕ್ಕಿಂತ ಹೆಚ್ಚಿನ ಹಣನ ಕೂಡಿಡೋದೇ ಕಾರಣ. ಸುಳ್ಳು, ಅಂತ ಹೊಲ್ಸ್ ಕಾಸ್ಗೆ ಸೆರಗಾಸುವ ನೀವೇ ಕಾರಣ. ನಿಮ್ಮಂತವ್ರು ಬದುಕಿರಬಾರ್ದು ತಾರಾದೇವಿ, ನಿಮ್ಮಂತವ್ರು ಬದುಕಿರಬಾರ್ದು.
ಎಲ್ಲಿವರೆಗೂ ಇರಿಸು, ಅಲ್ಲಿವರೆಗೂ ನಾನ್ ಸಾಯಲ್ಲ. ಉಳಿದೇ ಇರ್ತೀನಿ, ಬೆಳೀತಾನೇ ಇರ್ತೀನಿ. No!